ಆದರೆ ಶಾಸ್ತ್ರದಲ್ಲಿ ಎರಡು ಬಹಳ ಮುಖ್ಯವಾದದ್ದು. ಒಂದು ವೈದ್ಯವೂ ಹೌದು, ಆಮೇಲೆ ಜ್ಯೋತಿಷವೂ ಹೌದು. ಆದರೆ ವೈದ್ಯ ಏನು ಕೇಳಿದ್ರೆ ನಾವು ವೈದ್ಯ ಶಾಸ್ತ್ರ ಇದ್ದಲ್ಲಿ ಹೋಗಿ ನಾವು ಅದನ್ನು ವಿಚಾರ ಮಾಡಿ ನಾವು ಬದುಕಬೇಕು. ಜ್ಯೋತಿಷ್ ಶಾಸ್ತ್ರ ಹಾಗಿಲ್ಲ, ನಾವು ಇದ್ದಲ್ಲೇ ಬಂದು ನಮ್ಮನ್ನು ಹೆಡಗುರಿಗೆ ಕಟ್ಟ. ನಮಸ್ಕಾರ, ಜ್ಯೋತಿಷಾಚಾರ್ಯ ಶ್ರೀ ನಾಗೇಂದ್ರ ಭಟ್ ಸುತ್ತಳ್ಳಿಯವರೇ, ಇವತ್ತು ನಿಮ್ಮಲ್ಲಿ ಜ್ಯೋತಿಷ್ಯದ ಅಂಗಗಳು, ಅದರ ವೈಜ್ಞಾನಿಕತೆ, ಅದರ ಮೇಲೆ ಪರಕೀಯರಿಂದ ಆದ ಇನ್ಫ್ಲೂಯೆನ್ಸ್ ಅಂತ ಏನು ಹೇಳ್ತಾರೆ, ಅದು ಪ್ರಭಾವ ಅಥವಾ ಅದು ಪರಕೀಯರ ಮೇಲೆ ಮಾಡಿದ ಪ್ರಭಾವ ಇರಬಹುದು, ಈ ವಿಚಾರವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಿ ನಿಮ್ಮಿಂದ ತಿಳಿದುಕೊಳ್ಬೇಕು ಅಂತ ಹೇಳಿ. ಅದಲ್ಲದೆ ನಿಮ್ಮ ಈ ವಿಚಾರವಾಗಿ ನೀವು ಮಾಡಿದ, ನೀವು ಬರೆದ ಗ್ರಂಥಗಳು, ಅದರ ಒಂದು ಕಿರು ಪರಿಚಯ, ಜನರು ನೋಡಲೇಬೇಕಾದ, ತಿಳಿದುಕೊಳ್ಳಲೇಬೇಕಾದಂಥ ಅಂಶಗಳ ಒಂದು ಸಣ್ಣ ಸಾರಾಂಶ ಇಷ್ಟನ್ನು ತಿಳಿದುಕೊಳ್ಬೇಕು ಅಂತ ಹೇಳಿ. ಪ್ರಾರಂಭದಲ್ಲಿ ಅತಿ ಪುರಾತನವಾದ ಖಗೋಲಶಾಸ್ತ್ರ ಭಾರತೀಯರದ್ದು ಅನ್ನೋದು ಕೆಲವರ ನಂಬಿಕೆ. ಅದನ್ನು ಆಧಾರವಾಗಿಟ್ಟುಕೊಂಡು, ಅದರ ಗಣಿತವನ್ನು ಆಧಾರವಾಗಿಟ್ಟುಕೊಂಡು ಭಾರತೀಯ ಜ್ಯೋತಿಷ್ಯ ಶಾಸ್ತ್ರ ಹೊಂದಿದೆ. ಅದರ ಅಂಗವೇ ಖಗೋಲ ಶಾಸ್ತ್ರವಾಗಿ ಕೂಡ, ವೈಜ್ಞಾನಿಕವಾಗಿ ಕೂಡ ಇದೆ ಅನ್ನೋ. ಮೊದಲನೇದಾಗಿ ನಿಮ್ಮಿಂದ ಜ್ಯೋತಿಷ್ಯ ಶಾಸ್ತ್ರದ ಅಂಗಗಳು ಯಾವುದು, ಅದರಲ್ಲಿ ಮೂಲ ಅಂಗದ ಆಚಾರ್ಯರುಗಳು ಯಾರು ಅನ್ನೋದನ್ನು ತಿಳಿಸಿಕೊಡ್ತೀರಾ? ದೇವೇನ ಚ ವಿಹೀನೋಯಂ ಕುಸಂಭಾಷಾಂ ವದೇತ್ಯ. ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಮಾತನ್ನು ಯಾವುದನ್ನೇ ಆಡಬೇಕಿದ್ರು ದೇವತಾ ಸ್ತೋತ್ರ ಮಾಡಿಕೊಂಡು ಆಮೇಲೆ ನೀನು ಆರಂಭ ಮಾಡುವಂತ ಒಂದು ವ್ಯಾಸರು ಕೊಟ್ಟಿದ್ದಾರೆ ಅಪ್ಪಣೆ. ಅದು ಇಲ್ಲದೆ ಹೋದರೆ ಆ ಭಾಷಣಕ್ಕೆ ಕುಸಂಭಾಷಣ ಎಂತಲೂ, ಅವನಿಗೆ ವಾಚಾಲಿ ಅಂತಲೂ ಹೇಳಬೇಕು ಅಂತ ಹೇಳಿ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ದೇವರ ಸ್ಮರಣೆಯನ್ನು ಮೊದಲು ಮಾಡಿ ನೀವು ಹೇಳಿದ ವಿಷಯ ಇವತ್ತಿನ ಕಾಲದಲ್ಲಿ ಅತ್ಯವಶ್ಯವಾದ ವಿಷಯ. ಅದರಲ್ಲೂ ಮಕ್ಕಳಿಗೆ ಈ ವಿಷಯಗಳನ್ನು ತೆರಳಲ್ಲಿ ಅವರಿಗೆ ಮೂಢಜ್ಞಾನ ಎನ್ನುವಂತಹದ್ದು, ಮೂಢನಂಬಿಕೆ ಎನ್ನುವಂತಹದ್ದು ದೂರ ಹೋಗ್ತದೆ. ಆದ್ದರಿಂದ ದೇವತಾ ಸ್ಮರಣೆಯನ್ನು ಮಾಡಿಕೊಂಡು ನಾನು ಆರಂಭ ಮಾಡ್ತೇನೆ. ನನ್ನ ಕುಲದೇವರಾದಂತಹ ಇಲ್ಲಿ ಅವನ ಮುಂದೆ ನಾನು ಕೂತಿದ್ದೇನೆ. ಈಗ ಅವನ ಸ್ತೋತ್ರವನ್ನು ಮೊದಲು ಮಾಡಿ ನವಗ್ರಹಾದಿಗಳಿಗೆ ಸ್ತೋತ್ರವನ್ನು ಮಾಡಿಕೊಳ್ಳುವ ಪದ್ಧತಿ ನಮಗೆ ಯಾವುದೇ ಮಾತನ್ನಾಡುವುದಾಗಲಿ. ಫಲಮುದಿಸುತಾ ತಪಸ್ತರುಣಾಂ ಪರಿಮಲ ಮಾಗಮ ಮೌಲಿ ಮಾಲಿಕಾಣಾಂ ಅಮೃತ ರಸಮುಪಾಸಕ ಅಮರಾಣಾಂ ಅತಿ ಜಗದಾ ಕೃತಿಮಾಶ್ರೀ ನೃಸಿಂಹಮ್ಮ. ಗುರುಭ್ಯಶ್ಚ ಗೃಹೇಭ್ಯಶ್ಚ ಮಯಾಬದ್ಧವೋಯಮಂಜಲಿ ಪ್ರಸನ್ನ ವದನಾಸ್ತೇನೆ ಸತ್ಯಾಂ ಕುರುವಂತು ಸಾರಥಿ. ನೀವು ಒಳ್ಳೆಯ ಪ್ರಶ್ನೆಯನ್ನು ಇಟ್ಟಿದ್ದೀರಿ. ಇದು ಯಾವುದನ್ನು ಬಿಟ್ಟರೆ ನಾವು ಮನುಷ್ಯತ್ವವನ್ನೇ ಪಡೆಯಲು ಹಂಗೆ ಆಗುವುದಿಲ್ಲ. ಆ ವಿಷಯಕ್ಕೆ ಜ್ಯೋತಿಷಾಸ್ತ್ರ ಎನ್ನುವುದು ಪ್ರಥಮವಾಗಿ ಮೊದಲನೇ ನಿಂತು. ಯಾಕೆ ಅಂದರೆ ಜಗತಿ ಜಗತ ಪ್ರಸೂತರಿ ವಿಶ್ವಾತ್ಮ ಸಹಜಭೂಷಣ ನಭಸಃ ಬಿಡದ ಕನಕ ಸದೃಶ ದಶಶತ ಮಯೂಖ ಮಾಲಾರ್ಚಿತ ಸವಿತ. ಜಗತ್ತಿನ ಪ್ರಕಾಶ ಬಿಂಬವಾದ ಸೂರ್ಯನಾರಾಯಣನ ನಿಜವಾದ ಪ್ರಭಾವದಿಂದ ಈ ಜ್ಯೋತಿಷಾಸ್ತ್ರ ಎನ್ನುವಂತಹ ವ್ಯಕ್ತಿ. ಸೃಷ್ಟಿ ಯಾವಾಗ ಆರಂಭ ಆಗ್ತದೆ ಅಲ್ಲಿಯೇ ಜ್ಯೋತಿಷಾಸ್ತ್ರ ಹುಟ್ಟಿದೆ. ಆಮೇಲೆ ಅದರ ಪಾಲನೆಯಿಂದ ನಾವು ಬದುಕಬೇಕು. ಕೊನೆಗೆ ಮುಗ್ದಾ ಇಟ್ಟು ಜ್ಯೋತಿಷಾಸ್ತ್ರ ಸೃಷ್ಟಿ ಹೋಯಿತು ಅಂದರೆ ಜ್ಯೋತಿಷಾಸ್ತ್ರ ಆಗ ನಂಬುತ್ತದೆ. ಅಷ್ಟು ವ್ಯಾಪಕತ್ವ ಇದೆ. ಅನೇಕ ಉಂಟು ನಮ್ಮ ಭಾರತದಲ್ಲಿ ಶಾಸ್ತ್ರವನ್ನು ಕಂಡಿಡಿದ ಮಹರ್ಷಿಗಳು ಬಹಳ ಜನ ಇದ್ದಾರೆ. ವೇದ ನಾಲ್ಕು, ಚತುರೋ ವೇದ, ಅಂಗ, ಶಾಸ್ತ್ರ, ಹೀಗೆಲ್ಲ ಹೇಳಿದರು. ವೇದಾಂಗ ಅದನ್ನು ವೇದಾಂಗದಲ್ಲಿ ಚಂದಪ್ಪಾದವು ಶಬ್ದಶಾಸ್ತ್ರದಿಂದ ವಕ್ರಂ ಕಲ್ಪಪ್ಪಾಣಿ ಜ್ಯೋತಿಷಂ ಚಕ್ಷುಷೀತ. ಬೇರೆ ಬೇರೆ ಶಾಸ್ತ್ರಗಳು ವೇದ ಪುರುಷನ ಕೆಲವು ಪಾದ ಅಂತ ಹೇಳಿದರು, ಕೆಲವು ಮೂಗು ಅಂತ ಹೇಳಿದರು, ಕೆಲವು ಶ್ರೋತ್ರ ಅಂತ ಹೇಳಿದರು,
ಆದರೆ ಜ್ಯೋತಿಶಾಸ್ತ್ರ ಕೌನು ಅಂತ ಹೇಳ್ತಾರೆ. ಲೋಚನಾಭ್ಯಾಮ್ ವಿಹೀನಸ್ಯ ದರ್ಪಣಂಗೀಕರಿಷ್ಯತಿ. ಲೋಚನವೇ ಇಲ್ಲದೆ ಹೋದರೆ ಆ ಮನುಷ್ಯನಿಗೆ ಪೂರ್ಣತ್ವ ಆಗುವುದಿಲ್ಲ. ಹಾಗಾಗಿ ಜ್ಯೋತಿಶಾಸ್ತ್ರ ಎನ್ನುವಂಥದ್ದು ನೇತ್ರ ಸ್ವರೂಪದಲ್ಲಿ ವೇದಪುರುಷನಿಗೆ ಆಗಿದೆ ಅಂತ ಹೇಳಿದ್ದಾರೆ. 36 ಋಗ್ವೇದದ ಮಂತ್ರ, 42 ಯಜುರ್ವೇದದ ಮಂತ್ರಗಳಿಂದ ಈ ಜ್ಯೋತಿಶಾಸ್ತ್ರ. ಲಕ್ಷಂತು ಚತುರೋ ವೇದ, ಲಕ್ಷಮೇಕಂತು ಭಾರತಂ, ಲಕ್ಷಂ ವ್ಯಾಕರಣಂ ಪ್ರೋಕ್ತಂ, ಚತುರ್ಲಕ್ಷಂತು ಜ್ಯೋತಿಷಂ. ಎಲ್ಲ ಒಂದೊಂದು ಲಕ್ಷ ಸೂತ್ರದಲ್ಲಿ ಬೇರೆ ಬೇರೆ ಶಾಸ್ತ್ರಗಳು ಹೊರಟ್ರೆ 4 ಲಕ್ಷ ಸೂತ್ರದಲ್ಲಿ ಇಷ್ಟು ಬೆಳವಣಿಗೆ ಅಗಾಧವಾಗಿ ಬೆಳೆದಿದೆ. ಅದರಲ್ಲಿ 3 ಸ್ಕಂದ, ಒಂದು ಹೋರ, ಇನ್ನೊಂದು ಸಂಹಿತ, ಮತ್ತೊಂದು ಸಿದ್ಧಾಂತ. ಸ್ಕಂಧಾವಲ್ಯವು ಫಲಾತ್ಮಕ, ಸಿದ್ಧಾಂತಂ ಗಣಿತ ಸ್ಕಂಧಂ. ಆ ಸ್ಕಂಧ ಗಣಿತ ಸ್ಕಂಧ ಮೊದಲನೇ ಸಂಚಾಂಗಾದಿಗಳನ್ನು ಮಾಡುವುದು, ಖಗೋಳಶಾಸ್ತ್ರದ ಕೆಲವು ಗಣಿತದ ಮೇಲೆ ಎಲ್ಲ ನಮಗೆ ಅದರ ವ್ಯವಸ್ಥೆಯನ್ನು ವಿವರಣವಾಗಿ ಕೊಡುವಂಥದ್ದು. ಆದರೆ ಆ ಗಣಿತದ ಗುರಿ ಯಾವುದು ಕೇಳಿದ್ರೆ ಫಲವೇ ಅಂತ ನಾನು ಸಿದ್ಧಾಂತ ಹೇಳ್ತೇನೆ. ಗಣಿತ ಇದ್ಮೇಲೆ ಮುಗಿಸ್ತೀರಿ ಸಾಕು, ಮತ್ತು ನಿಮ್ಮ ಫಲ ಎಂತ ಕೇಳಿ ಕೆಲವರು ಹೇಳ್ಬಿಡ್ತಾರೆ. ಆದರೆ ಒಂದು ಚಮತ್ಕಾರ ಇದೆ. ಮಾಸಾಧ್ಯ ನಾಮನಕ್ಷತ್ರಾತ್ ಷೋಡಶೇಯ ವಿಭಾಸ್ವರ ದಿವಾಶೇಷ ಮಮಾವಾಸ್ಯಾಂ ಶುದ್ಧ ಗ್ರಹಣ ದಾದಿಶೆ. ಗ್ರಹಣ ತೋರಿಸ್ತದೆ, ಗಣಿತ ತೋರಿಸ್ತದೆ, ಅದರದ್ದು ಫಲ ಹೇಳೋದಿಲ್ಲ. ಅದರ ಫಲ ಫಲಜ್ಯೋತಿಷ ಈ 2 ಸ್ಕಂದಗಳಿಂದ ಹೇಳ್ಬಿಡ್ತದೆ ಹೊರತು. ಇಂದು ಒಂದು ಸೂರ್ಯಗ್ರಹಣ ಆಯಿತು ಅಂತ ಆದರೆ ಭೂಮಂಡಲದಲ್ಲಿ ಆಗಿದ್ದಾಗ ಅದರ ಫಲ ಆಗುವುದಿಲ್ಲ. ಎಲ್ಲೋ ಯಾವುದೋ ದೇಶದಲ್ಲಿ ಯಾವುದೋ ಭಾಗದಲ್ಲಿ ಅದಕ್ಕೆ ಫಲ ಇದೆ. ಅದು ಈ ಫಲಸ್ಕಂದ ಯಾವುದಿದೆ, 2 ಸಂಹಿತ ಮತ್ತು ಹೋರ, ಇದು ನಮಗೆ ತೋರುತ್ತದೆ. ಹೋರ, ಈ ಹೋರ ಎನ್ನುವ ಶಬ್ದ ಯಾವುದೋ ಬೇರೆ ಕಡೆಯಿಂದ ಒಂದು ಬಂದು ಶಬ್ದ, ಅದು ನಮಗದು ಅಷ್ಟು ನಮ್ಮ ಭಾರತೀಯ ಸಂಸ್ಕೃತಿಯಿಂದ ಅಲ್ಲ ಅಂತ ಹೇಳ್ತಾರೆ. ಆದರೆ ಹೋರೇತ್ಯಹೋರಾತ್ರ ವಿಕಲ್ಪಮೇಕೆ ವಾಂಛಂತಿ ಪೂರ್ವ ಪರವರ್ಣ ಲೋಪಾತ್ ಕರ್ಮಾರ್ಜಿತಂ ಪೂರ್ವ ಭವೇ ಸದಾದಿ ಎತ್ತಸ್ಯ ಪಕ್ಷಿಂ ತಮ್ಮ ಭವ್ಯಕ್ಷಿ ಅಂತ ಆಚಾರ್ಯ ವರಾಮೀರು ಹೇಳಿದ್ದಾರೆ. ಹೋರ ಅಂದ್ರೆ ಏನು ಅದು? ಅಹೋರಾತ್ರ ಹಗಲು ಅಥವಾ ರಾತ್ರಿ, ಈ ಜ್ಯೋತಿಶಾಸ್ತ್ರ ತೋರಿಸೋದು. ಅವನಿಗೆ ಹುಟ್ಟೋದಿರಲಿ ಸಾಯೋದಿರಲಿ ಅವನ ಪಾಲನೆ ಇರಲಿ ಯಾವುದೇ ರೀತಿಯಲ್ಲಿ ಹಗಲು ಅಥವಾ ರಾತ್ರಿ ಆಗ್ತದೆ, ಅದರ ಹೊತ್ತಾದ ವೇಳೆ ನಮಗೆ ಇರೋದಿಲ್ಲ. ಅದರಲ್ಲಿ ಅಹೋ ರಾತ್ರ ಅಂತ ಬರೋದು ಅಕಾರವನ್ನು ಲೋಪ ಮಾಡಿ, ತುದಿಗಿನ ಸರ್ಕಾರವನ್ನು ಲೋಪ ಮಾಡಿ ಮಧ್ಯದ 2 ಅಕ್ಷರಗಳನ್ನು ಹೋರಾ ಅಂತ ಸಂಸ್ಕೃತ ಶಬ್ದವನ್ನೇ ಅದನ್ನು ವ್ಯವಸ್ಥೆ ಇಟ್ಟಿದೆ. ಯಾಕೆಂದ್ರೆ ಕೇಳಿದ್ರೆ ಅಹೋರಾತ್ರಿ ಶಾಸ್ತ್ರ ಅಂತ ಹೇಳಲಿಕ್ಕೆ ಉದ್ದವೂ ಆಗ್ತದೆ, ಮತ್ತು ಬೇರೆ ಬೇರೆ ಶ್ಲೋಕಗಳನ್ನು ರಚನೆ ಮಾಡಲಿಕ್ಕೂ ಹೋರಾಶಾಸ್ತ್ರ ಹೋರಾಶಾಸ್ತ್ರ ಅಂದರೆ ನಿಮಗೆ ಹೋರೇ ತ್ಯಹೋರಾತ್ರ ವಿಕಲ್ಪ ವೇದಿಕೆ ಅಂತ ಮಾಡಿದ್ರಿಂದ ಅದು ಅನುಕೂಲ ಆಗ್ತದೆ ಹೇಳೋ ದೃಷ್ಟಿಯಿಂದ ಆಚಾರ್ಯದಲ್ಲಿ ಸಿದ್ಧಾಂತ ಮಾಡಿದ್ದಾರೆ ಆಚಾರ್ಯ ವರಾಮೀರು. ಹಾಗಾದರೆ ವರಾಮೀರು ಅಂದರೆ ಯಾರು? ಇವರು ಜ್ಯೋತಿಷಾಸ್ತ್ರಜ್ಞರು ಹೊರತು ಜ್ಯೋತಿಷಾಸ್ತ್ರದ ಪ್ರವರ್ತಕ ಅಲ್ಲ. ಸೂರ್ಯ ಪಿತಾಮಹೋವ್ಯಾಸ ವಸಿಷ್ಠೋತ್ರಿ ಪರಾಶರಾಗಿ 18 ಮಂದಿ ಜ್ಯೋತಿಷಾಸ್ತ್ರದ ಪ್ರವರ್ತಕರಿದ್ದಾರೆ. ಸೂರ್ಯನಿಂದ ಆರಂಭ ಆಗಿದೆ ಪಿತಾಮಹ, ಆಮೇಲೆ ವಸಿಷ್ಠರು, ಆಮೇಲೆ ಪರಾಶರರು ಇತ್ಯಾದಿ ಅನೇಕ ಜನ, ಅದರಲ್ಲಿ 18 ಜನ ಅವರು ವ್ಯವಸ್ಥೆ ಮಾಡಿದ್ದಾರೆ. ಮೊದಲು ಬ್ರಹ್ಮಗುಪ್ತನ ಕಾಲ ಬಂತು, ಅದನ್ನು ಅಭ್ಯಾಸ ಮಾಡಿದ. ಆಮೇಲೆ ಹಾಗೆ ಬಂತು ಕೆಲವು ಕಾಲಗಳತ್ತು, ಎಷ್ಟೋ ಕಾಲಗಳ ನಂತರ ಆರ್ಯಭಟನಂತಹ ಮಹಾವಿದ್ವಾಂಸರು ಉಂಟಾದರು. 2ನೆಯ ಶತಮಾನದಲ್ಲಿಯೂ, ಕೃಷಿಪೂರ್ವ 2ನೇ ಶತಮಾನದಲ್ಲಿಯೂ ಒಂದು ವರಾಹಮೀರು ಇದ್ದಿದ್ದಾರೆ ಅಂತ ಹೇಳ್ತಾರೆ ಕೆಲವು ಜನ. ಆದರೆ ನನಗೆ ಸಿಕ್ಕಿದ ಆಧಾರ ಪ್ರಕಾರವಾಗಿ ಆಚಾರ್ಯ ವರಾಹಮೀರರು ಈ ಜ್ಯೋತಿಷಾಸ್ತ್ರಕ್ಕೆ ಮಾಡಿದಷ್ಟು ಕೊಡುಗೆ, ಅವರು ಕೊಟ್ಟಷ್ಟು ಕೊಡುಗೆ, ಅವರು ವಿಚಾರ ಮಾಡಿದಷ್ಟು ಬೇರೆ ಗ್ರಂಥಗಳೆಲ್ಲ ಟೊಳ್ಳಾಗ್ತದೆ. ಇದು ನಾನು ಹೇಳಿದ್ದಿಲ್ಲ, ಡಾಕ್ಟರ್ ಕರುಣ್ ಅಂತ ವಿದೇಶಿಯೇ ಒಬ್ಬ ಭಾರತೀಯ ಸಂಸ್ಕೃತಿಯ ಜ್ಯೋತಿಷ ಗ್ರಂಥಗಳನ್ನು ವಿಚಾರ ಮಾಡಿ ನೋಡಿ 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 ಎಲ್ಲ ಕಡೆಗೆ ನೋಡಿದ ನಂತರ ಅವರ ಸಂಹಿತೆಯನ್ನು ತೆಗೆದುಕೊಂಡು ಡಾಕ್ಟರ್ ಕರುಣ್ ಎನ್ನುವ ವ್ಯಕ್ತಿಗಳು ಹೇಳ್ತಾರೆ, ಅವರು ಏನು ಸಂಹಿತೆಯಲ್ಲಿ ಬರೆದಿದ್ದಾರೆ ಆ ವಿಷಯಗಳನ್ನು ಬೇರೆಯವರು ಯಾರಾದರೂ ತೆಗೆದು ಬರೆದಿದ್ದಿದ್ದರೆ ಅದು ಸಪ್ಪೆ ಆಗುತ್ತದೆ ಹೊರತು ಇದು ಮೂಲ ಸ್ವರೂಪವನ್ನು ಹೊಂದಿದ್ದು ಅವರದ್ದು ಮಹಾನ್ ಗ್ರಂಥ.
ಭಾರತದ ಗ್ರಂಥಕ್ಕೆ ತಾನು ಬೆಲೆ ಕೊಡೋದಾದರೆ ಮೊದಲನೇ ಅವರ ಆಚಾರ್ಯರ ಸಂಹಿತೆಯ ಬಗ್ಗೆ ಹೆಚ್ಚು ನಾನು ಬೆಲೆ ಕೊಡುತ್ತಾರೆ. ಇದು ಪ್ರಪಂಚದ ಆರಂಭದಿಂದ ಕೊನೆಯವರೆಗೂ ಏನು ನಡೀತದೆ ಈ ಪ್ರಪಂಚ ತೋರಿಸ್ತದೆ, ಅದು ಅದ್ಭುತವಾದ ಗ್ರಂಥ ಅದು ಅಂತ ಹೇಳಿ ಅವರು ಬರೆದಿದ್ದಾರೆ. ಅದು ನನ್ನ ವರಾಹಮಿಹಿರಾಮ್ ಎನ್ನುವಂತಹ ಸಂಶೋಧನೆಯ ಗ್ರಂಥದಲ್ಲಿ ಬರೆಯ ಪುಟಗಳಲ್ಲಿ ಈ ವಿಷಯಗಳು ನಾನು ಬರೆದಿದ್ದೇನೆ. ಡಾಕ್ಟರ್ ಕರ್ಮನ ಹೇಳಲ್ಪಟ್ಟಂತ ಅವರು ಜ್ಯೋತಿಶಾಸ್ತ್ರವಿದಂ ವಿಚಾರ್ಯ ವಿಪುಲಂ ತ್ರಿಸ್ಕಂಧ ಭಿನ್ನಂ ಪುರಾ ಲೋಕಾನಾಮತಿ ಮಾನ್ಯತ ಕಲಿಯುಗೇ ತತ್ಪಾತ ಭೀತ್ಯಾ ಪುನಃ ಸ್ವಲ್ಪಂ ತತ್ ಸಕಲಂ ತತೋ ರಚಿತವಾನ್ ಆದಿತ್ಯದಾಸಾತ್ಮಜೋ ಭೂತ್ವಾ ಯೋ ಮಿಹಿರೋ ವರಾಹ ಮಿಹಿರಃ ನಾಂ ನಮಸ್ಕುರ್ಮಹೇ. ಅವರ ನಂತರದಲ್ಲಿ ಅವರಿಗೆ ಈ ಬಿರುದಾಂಕಿತವನ್ನು ಕೊಟ್ಟು ಜ್ಯೋತಿಶಾಸ್ತ್ರ ಎನ್ನುವಂತಹದ್ದು ಕಲಿಯುಗದಲ್ಲಿ ಅದು ಹೋಗುತ್ತದೆ, ತನ್ನ ಸ್ಥಾನವನ್ನು ಕಳಕತ್ತದೆ, ಜನರಲ್ಲಿ ದುರ್ಬುದ್ಧಿ ಹೆಚ್ಚಾಗುತ್ತದೆ. ಯಾಕೆಂದರೆ ಕಲೋಯುಗೆ ತಥೋಲ್ಪೇಯು ಬುದ್ಧಿ ಪಾಪೋತ್ತರವು ನರಾಹ ತತ್ರ ತ್ರೇತಾಯುಗೆ ಚೇತಿ ದ್ವಾಪರೇತಿ ಕೃತವಯುಗೆ ಕುಶಾಗ್ರಮತೆ ಸರ್ವೇ ಪುಣ್ಯಭಾಜಿ ಚಿರಾಯುಷ ಅಂತ ಬೇರೆ ಬೇರೆ ಯುಗಗಳಲ್ಲಿ ಪುಣ್ಯಾತ್ಮರು ಮತ್ತು ಚಿರಾಯುಷಗಳಿದ್ದಾಗಿ ಕಲಿಯುಗದಲ್ಲಿ ಇರೋದಿಲ್ಲ. ಪಾಪಾತ್ಮರಾಗಿಯೇ ವಿಶೇಷವಾಗಿ ಫಲ ಕೊಡುವಂತಹ ಫಲವನ್ನು ಬಯಸುವಂತಹ ಕೆಲವು ಜನರು ಇರ್ತಾರೆ ಅಂತ ಹೇಳಿದ್ರಿಂದ ಇದು ಹೋಗುತ್ತದೆ ಇದು ಅಂತ ತಿಳಿದು ಅವರು ಮೂರು ಗ್ರಂಥಗಳನ್ನು ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಅನೇಕ ಬರೆದಿದ್ದಾರೆ ಅವರು, ಆದರೆ ಇದು ಮೂರು ಗ್ರಂಥಗಳು ಜ್ಯೋತಿಷಿಯಾದವನು ನೋಡಲೇಬೇಕಾದ ಒಂದು ಪಂಚಸಿದ್ಧಾಂತಿಕ ಗಣಿತಕ್ಕೆ ಸಂಬಂಧಪಟ್ಟು ಪಂಚಾಂಗಗಳ ಸಂಬಂಧವನ್ನು ಅದನ್ನು ಇಟ್ಟುಕೊಂಡು ಬೇಕಾದಷ್ಟು ಗಣಿತಗಳ ವಿಚಾರಗಳು ವಿಸ್ತಾರವಾಗಿ ತಗೊಂಡಿದ್ದಾರೆ. ಐದು ಸಿದ್ಧಾಂತ ತಗೊಂಡಿದ್ದಾರೆ, ಲೋಮಶ ಅವೇನು ವಸಿಷ್ಠ ಸೂರ್ಯ ಸುಡಿ ಸಿದ್ಧಾಂತ ಹೀಗೆ ಅದನ್ನು ಬರೆದಿದ್ದಾರೆ ಒಟ್ಟು ಐದು ಸಿದ್ಧಾಂತ. ಆ ಐದು ಸಿದ್ಧಾಂತ ಮೌಲಿಷ ಆ ಐದು ಸಿದ್ಧಾಂತಗಳ ವಿವರಗಳು ಇದೆಯಾ ಪಂಚಸಿದ್ಧಾಂತದಲ್ಲಿ? ಆ ಐದು ಸಿದ್ಧಾಂತಗಳ ವಿವರಗಳು ಇದೆಯಾ? ಯಾಕೆಂದ್ರೆ ಈ ಸೂರ್ಯ ಸಿದ್ಧಾಂತ ಅಲ್ಲೇ ಈಗ ಲಭ್ಯ ಇಲ್ಲ ಅಂತ ಹೇಳ್ತಾರೆ. ಹಾ ಇದೆ, ಅದು ಅಷ್ಟು ಇದೆ, ಅವರೇ ಬರೆದಿದ್ದಾರೆ ಅದರ ಪೂರ್ಣ ವಿವರ ಮಾಡಿ. ಅದು ಮೊದಲು ಬ್ರಹ್ಮ ಸಿದ್ಧಾಂತ, ಸೂರ್ಯ ಸಿದ್ಧಾಂತ, ವಸಿಷ್ಠ ಸಿದ್ಧಾಂತ, ಲೋಮಶ ಸಿದ್ಧಾಂತ, ಪೌಲಿಷ ಸಿದ್ಧಾಂತ ಅಂತ ಐದು ಬರೆದಿದ್ದಾರೆ. ನಮ್ಮ ಆಚಾರ್ಯರು ಕೇವಲ ನಮ್ಮ ದೇಶದ ಅಷ್ಟೇ ಜ್ಯೋತಿಶಾಸ್ತ್ರ ಗ್ರಂಥಗಳನ್ನು ಕಂಡು ಅವರು ಬರೆದವರಲ್ಲ, ಬೇರೆ ಬೇರೆ ಗ್ರೀಕರಿಂದರೂ ಕೆಲವೊಂದು ವಿಷಯಗಳು ಒಳ್ಳೆಯದಿದ್ದರೆ ಅದನ್ನು ತಗೊಂಡವರೇ, ಅವರು ತಗೊಳ್ಳೋದಿಲ್ಲ ಅಂತಲ್ಲ, ಅದು ಅವ್ರು ಹೇಳಿದ್ದು ಸತ್ಯ ಅಂತ ಹೇಳಿದ್ದಾರೆ. ಎಲ್ಲ ಇವರಿಗೆ ಗೊತ್ತಿತ್ತು ಅಂತೇ ಅರ್ಥ, ಯಾವುದು ಸತ್ಯ ಅಂತ ಹೇಳ್ತಾರೆ ಬೇರೆ ಕಡೆಯಿಂದ ಬಂದದ್ದು ಅದು ಇದು ತಿಳ್ಕೊಳ್ಳದೆ ಅವರು ಸತ್ಯ ಅಂತ ಹೇಳೋದಾದ್ರೆ ಹೇಗೆ? ಕೆಲವು ವಿಷಯಗಳನ್ನು ಅದನ್ನೇ ನೇರವಾಗಿ ಇಟ್ಟಿದ್ದಾರೆ, ಯಾಕೆಂದರೆ ಆ ಭಾಷೆಯಲ್ಲೂ ಕೆಲವು ತೋರಿಸ್ತದೆ. ಅದು ಕ್ರಿಯತಾನುರುಜಿತು ಮುಕುಲೀರಲೇಯ ಪಾರ್ಥೋನ ಜೂಕ ಗೌಪ್ಯಾಖ್ಯಾಹ, ಇದೆಲ್ಲ ಬೇರೆ ಬೇರೆ ದೇಶದ ಕೆಲವೊಂದು ಸಂಗ್ರಹಗಳು ಅಂತ ಹೇಳಿದ್ದಾರೆ. ಅದನ್ನು ಅದು ಅವಶ್ಯವಾಗಿ ತಗೊಂಡಿದ್ದಾರೆ ಅವರು, ಯಾಕೆಂದರೆ ಅವರಲ್ಲಿ ಮತಭೇದ ಇಲ್ಲ. ಹಿಂದಿನ ಮತಭೇದವನ್ನು ಅವರು ಆಗಲೇ ಅದನ್ನು ತಳ್ಳಿ ಹಾಕಿದ್ದಾರೆ. ಈಗ ಯವನರಿಂದ ಕೆಲವರು ತಗೊಂಡಿದ್ದಾರೆ ಅವರು, ಯವನಾಚಾರ್ಯರಿಂದ ಆಯುರ್ಗಣಿತವನ್ನು ತಗೊಂಡಿದ್ದಾರೆ. ಅದು ಸತ್ಯ ಇದೆ ಅಂತ ಹೇಳಿ ತಗೊಂಡಿದ್ದಾರೆ, ಮತ್ತೆ ಯಾಕೆಂದರೆ ಅವರಿಗೆ ಗೊತ್ತಿಲ್ಲದೆ ತಗೊಂಡದ್ದಲ್ಲ ಸ್ಪಷ್ಟವಾಗಿ. ಆಯುರ್ಗಣಿತ ಅಂದರೆ ಯಾವುದು? ಆಯುಷ್ಯ ಯೋಣಾಮಾಯುಷ್ಯ ಸಂಖ್ಯಾತ್ ಕೃತಿಯುಗ ಸಮಯೇ ತದ್ದರಂ ತಸ್ಯಾರ್ಥಂ ಪ್ರೇತಾಯಾಂ ದ್ವಾಪರೇ ವಾ ಕಲಿಯುಗ ವಿಜಿತ ಚಾತ್ಸಹಸ್ರಾಷ್ಟ ಭಾಗ ಪೂರ್ಣಾರ್ಧಾಗ್ರಾಷ್ಟ ಭಾಗಾನ್ ನಿಜ ನಿಜ ಶರದ ತತ್ತದಾಖ್ಯಾನಯೌಷಾ ಯೋಣಾಮಾಯುಸಹಸ್ರಂ. ಈ ಮನುಷ್ಯಮಾನದ ಈ ಒಂದು ಸಹಸ್ರ ವರ್ಷ ಕೃತಿಯುಗದಲ್ಲಿ ಇತ್ತು, ವ್ಯಾಪಾರದಲ್ಲಿ 500ಕ್ಕೆ ಬಂತು, ಆಮೇಲೆ 250ಕ್ಕೆ ಬಂತು, ಕಲಿಯುಗದಲ್ಲಿ 120ಕ್ಕೆ ಬಂದಿದೆ. ಇದನ್ನವರು ತಗೊಂಡಿದ್ದಾರೆ, ಅದನ್ನು ಅವರು ಹೇಳಿದ್ದನ್ನೇ ತಗೊಂಡು ಮಯ ಯವನ ಮಣಿ ಸಶಕ್ತಿ ಪೂರ್ವೈರ್ದಿಶ ದಿವಸಕರಾದಿಷು ಭಕ್ತರ ಕ್ರಮೇಣ ಅಂತ ಅವರು ಬೃಹಜಾತಿಯಲ್ಲಿ ಅವರ ಹೆಸರನ್ನೇ ಹೇಳಿದ್ದಾರೆ. ಅದನ್ನು ಹೆಸರು ಹೇಳಿದಾಗ ಅವರ ಪ್ರಾಮಾಣಿಕತೆಯನ್ನು ನಾವು ತೋರಿಸ್ತದೆ ಹೊರತು ಅವರಿಗೆ ಗೊತ್ತಿಲ್ಲದೆ ಅದನ್ನು ಹೇಳಿದ್ದಾರೆ ಹೇಳೋದು ದಟ್ಟತನ, ನಮ್ಮ ದಟ್ಟತನ. ಅಂದರೆ ಈಗ ಎರಡು ಮತಗಳಿವೆ. ಈಗ ಯವನರು ಅಂತಂದರೆ ಅದು ಅವರು ಗ್ರೀಕರು ಅನ್ನೋ ಅರ್ಥ ಅಂತ ಎಲ್ಲರೂ ಒಪ್ಪಿಕೊಳ್ಳುವುದಿಲ್ಲ.
ಯವನರು ಅಂತ ಹೇಳಿದ್ರೆ ಭಾರತದಿಂದ ಪಶ್ಚಿಮಕ್ಕೆ ಇದ್ದ ಎಲ್ಲಾ ಜನಾಂಗಗಳಿಗೂ ಒಂದು ರೀತಿಯಲ್ಲಿ ಯವನರು ಅಂತ ಹೇಳಿದ್ದಾರೆ ಅಂತ ಕೆಲವರು ವಾದ ಇದೆ. ಅದು ಹೇಗೆ ಇದ್ರು? ಫಲಜ್ಯೋತಿಷ ಅನ್ನೋದು ಯವನರಿಂದ ಭಾರತಕ್ಕೆ ಬಂತು ಅಂತ ಕೆಲವರು ಹೇಳ್ತಾರೆ. ಆದ್ರೆ ನೀವು ನಿಮ್ಮ ವರಾಹಮಿಹಿರ ಗ್ರಂಥದಲ್ಲಿಯೂ ಕೂಡ ಈ ವೇದಗಳಲ್ಲಿಯೇ ಫಲ ಸ್ವರೂಪಕವಾದಂತಹ ಮುಹೂರ್ತದ ಬಗ್ಗೆ ಕೂಡ ಉಲ್ಲೇಖ ಇದೆ. ಹಾಗಾಗಿ ಅದು ನಮ್ಮಲ್ಲಿ ಬಹಳ ಕಾಲದಿಂದಲೇ ಇತ್ತು ಅಂತ ಇನ್ನೊಂದು. ಈಗ ನೀವು ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವು ಹೇಳಿದ ಕೆಲವು ವಿಚಾರಗಳನ್ನು ನಾನು ಒಂದು ಸಾರಾಂಶ ರೂಪವಾಗಿ ಹೇಳ್ತೇನೆ. ಅಂದ್ರೆ ನೀವು ಜ್ಯೋತಿಷ್ಯದಲ್ಲಿ ಮೂರು ಇದೆ. ಒಂದು ಮೊದಲನೇದಾಗಿ ಸಿದ್ಧಾಂತ, ಆಮೇಲೆ ಇರತಕ್ಕಂಥದ್ದು ಪ್ರವಹಿತೆ, ಆಮೇಲೆ ಹೋರ ಅಂತಕ್ಕಂಥದ್ದು. ಪ್ರವಹಿತೆ ಮತ್ತು ಹೋರ ಅನ್ನೋದು ಫಲ ಜ್ಯೋತಿಷ್ಯ ಅಂದ್ರೆ ಮುಂದೆ ಏನಾಗ್ತದೆ ಭವಿಷ್ಯವನ್ನು ಹೇಳುವುದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟ ಸ್ಥೂಲವಾಗಿ ಸಂಬಂಧಪಟ್ಟ ವಿಚಾರಗಳು. ಆದ್ರೆ ಸಿದ್ಧಾಂತ ಅನ್ನೋದು ಗಣಿತಕ್ಕೆ ಸಂಬಂಧಪಟ್ಟ ವಿಚಾರ ಅಂತ ನೀವು ಹೇಳಿದ್ದರ ಒಂದು ಸಾರಾಂಶ. ಅದರಲ್ಲೂ ಕೂಡ ಈ ಗಣಿತದಲ್ಲೂ ಕೂಡ ಒಂದು ಫಲ ಜ್ಯೋತಿಷ್ಯಕ್ಕೆ ಆದ್ರೆ ಇನ್ನೊಂದು ಮುಹೂರ್ತ ಇತ್ಯಾದಿ ಮತ್ತೆ ನಮ್ಮ ಪಂಚಾಂಗ ಅಂದ್ರೆ ಕ್ಯಾಲೆಂಡರ್ ಅಂತ ಏನ್ ಹೇಳ್ತೇವೆ ನಾವು ಇಂಗ್ಲಿಷ್ ನಲ್ಲಿ, ಅದಕ್ಕೆ ಬೇಕಾದ ಗಣಿತವನ್ನ ಮಾಡಲಿಕ್ಕಾಗಿ, ಆಮೇಲೆ ಜಾತಕವನ್ನ ನಿರ್ಧಾರ ಮಾಡಬೇಕಾದ್ರೆ ಜಾತಕದಲ್ಲಿ ಇರುವುದು ಗ್ರಹಗಳು ಎಲ್ಲಿದೆ ಅನ್ನೋದನ್ನ ಗಣಿತದ ಮೂಲಕವೇ ಅಲ್ವೇ ಅದನ್ನ ಲೆಕ್ಕ ಮಾಡುವುದು. ಯಾರಿಗೂ ಬಹಳ ಆಶ್ಚರ್ಯ ಆಗ್ಬೇಕು, ನನ್ನ ಮಗು ಹುಟ್ಟಿದಾಗ ನಾನು ಅದನ್ನ ನೋಡಿದೆ ಆ ಜಾತಕದಲ್ಲಿ ಇರುವುದು ನಿಮಗೆ ಅದರ ಬಗ್ಗೆ ಹೆಚ್ಚು ಗೊತ್ತಿರುತ್ತದೆ, ಯಾವ ಗ್ರಹ ಎಲ್ಲಿದೆ ಅನ್ನುವ ನಿಖರವಾದ ಗಣಿತದ ಲೆಕ್ಕ. ಅಲ್ಲಿ ಯಾವ ಅದರಲ್ಲಿ ಯಾವ ಅಂಧಶ್ರದ್ಧೆಯೂ ಇಲ್ಲ. ಫಲ ಜ್ಯೋತಿಷ್ಯದಲ್ಲಿ ನಂಬಿಕೆ ಇಲ್ಲದವರು ಕೂಡ ಜಾತಕವನ್ನು ನಂಬಲೇಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಅದು ಕೇವಲ ಒಂದು ಗ್ರಹ ಎಲ್ಲಿದೆ ಅಂತ ಹೇಳುವಂತಹ ವಿಜ್ಞಾನ. ಅದರಲ್ಲಿ ಆಶ್ಚರ್ಯ ಪಡುವಂತಹದ್ದು ಅಂತ ಹೇಳಿದ್ರೆ ನಮ್ಮವರು ಸಾವಿರಾರು ವರ್ಷಗಳ ಹಿಂದೆ ಕೇವಲ ಗಣಿತದ ಮೂಲಕ ಇವತ್ತು ಗ್ರಹ ಇಲ್ಲಿದೆ ಅಂತ ಹೇಳಿ ಲೆಕ್ಕ ಹಾಕುವಷ್ಟು ಶಕ್ತಿ ಬಂದಿತ್ತು ಅಂತ ಹೇಳಿದ್ರೆ ಇವತ್ತಿನ ಯಾವ ವಿಜ್ಞಾನಿಗಳು ಕೂಡ ಅದನ್ನ ಮಾಡಿ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಈಗ ವರ್ಷಗಟ್ಟಲೆ ಅದರ ಬಗ್ಗೆ ಅವರಿಗೆ ತರಬೇತಿ ಇಲ್ಲದೆ ಅದನ್ನ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಂದ್ರೆ ಸಾವಿರಾರು ವರ್ಷಗಳಿಂದ ನಮ್ಮವರು ಮಾಡಿದ್ರು ಅಂದ್ರೆ ಅದನ್ನ ನಾವು ಹೆಮ್ಮೆ ಪಡ್ಬೇಕಾದಂತ ವಿಚಾರ, ವೈಜ್ಞಾನಿಕವಾದ ವಿಚಾರ ಅನ್ನೋದು ಕೂಡ. ಆಮೇಲೆ ಅದು ಪಂಚಾಂಗವನ್ನು ಕೂಡ ಅಂದ್ರೆ ವರ್ಷ ಅಂದ್ರೆ ಹೇಗೆ, ಈ ನಕ್ಷತ್ರವನ್ನ ಆಧಾರ ಇಟ್ಟುಕೊಂಡು ಒಂದು ವರ್ಷ ಹೇಗೆ ಬರ್ತದೆ ಇತ್ಯಾದಿಯಾಗಿ ಕೂಡ ಅವರು ಮಾಡಿದ್ರು ಅನ್ನೋದು ಕೂಡ ಬಹಳ ವಿಶೇಷವಾದ್ದು. ಅದರಲ್ಲಿ ಗಣಿತವೂ ಇದೆ. ಆದ್ರೆ ಜ್ಯೋತಿಷ್ಯದಲ್ಲಿ ಮುಖ್ಯವಾಗಿ ಎರಡು ಭಾಗ ಮಾಡಬಹುದು. ಒಂದು ವಿಜ್ಞಾನ ಅಥವಾ ವಿಜ್ಞಾನ ಅಂದ್ರೆ ಇವತ್ತು ನಾವೇ ವಿಜ್ಞಾನ ಅಂತ ಹೇಳ್ತೀವಿ ಆ ಲೆಕ್ಕದಲ್ಲಿ, ಗಣಿತ ಖಗೋಳಶಾಸ್ತ್ರ ಅನ್ನೋದು ಅದು ಜ್ಯೋತಿಷ್ಯಕ್ಕೆ ಬುನಾದಿ ರೂಪದಲ್ಲಿದೆ. ಆಮೇಲೆ ಅದರ ಫಲ ರೂಪವಾಗಿ ಫಲ ಜ್ಯೋತಿಷ್ಯ ಇದೆ ಅಂತ. ಅಂದ್ರೆ ಈ ಫಲ ಜ್ಯೋತಿಷ್ಯ, ಈಗ ಫಲ ಜ್ಯೋತಿಷ್ಯಕ್ಕೆ ನಾವು ಬಂದಾಗ ಗ್ರಹಗಳಿಂದ ಮನುಷ್ಯನಿಗೆ ಏನಾಗ್ತದೆ ಅಂತ ಕೆಲವರು ಹೇಳ್ತಾರೆ. ಈಗ ಗ್ರಹಗಳಿಂದ ಮನುಷ್ಯನಿಗೆ ಏನಾಗ್ತದೆ ಅನ್ನೋದು ಸುಳ್ಳು ಅಂತ ನಾನು ಸುಮ್ಮನೆ ಯೋಚನೆ ಮಾಡಿದೆ. ಒಂದು ನಮ್ಮ ಕಾಮನ್ ಸೆನ್ಸ್ ಅಂತ ಹೇಳ್ತಾರಲ್ಲ, ಸಾಮಾನ್ಯ ಜ್ಞಾನ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ, ಈಗ ನಾಳೆ ಬೆಳಿಗ್ಗೆ ಸೂರ್ಯ ಉದಯ ಆಗದೆ ಹೋದ್ರೆ ನಮ್ಮ ಮೇಲೆ ಪರಿಣಾಮ ಆಗ್ತದೆ ಅಲ್ವೇ? ಹಾಗಾಗಿ ನಕ್ಷತ್ರಗಳು ಗ್ರಹಗಳ ಮೇಲಿಂದ ನಮಗೆ ಯಾವ ಈಗ ಸೂರ್ಯ ಬಂದ್ರೆ ಮೋಡ ಬಂದ್ರೆ ಬಿಸಿ ಆಗ್ತದೆ ಅಂದ್ರೆ ಅಷ್ಟು ಸಣ್ಣ ಬದಲಾವಣೆಯಿಂದ ನಮ್ಮ ಮೇಲೆ ಪ್ರಭಾವ ಆಗ್ತದೆ ಅಂತ ಹೇಳಿದಾಗ ಗ್ರಹಗಳಿಂದ ನಮ್ಮ ಮೇಲೆ ಪ್ರಭಾವ ಇದೆ ಅನ್ನೋದನ್ನ ಒಪ್ಪಬೇಕಾಗ್ತದೆ. ಆದ್ರೆ ಅದು ಯಾವ ರೀತಿಯಲ್ಲಿ ಅದರ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ನಾವು ವಾದ ಮಾಡ್ಬೋದು ಅಲ್ವೇ? ಹಾಗಾಗಿ ನೀವು ಈಗ ಆಚಾರ್ಯಗಳ ಬಗ್ಗೆ ಕೂಡ ಹೇಳಿದ್ರೆ ಅಲ್ಲಿ ಕಶ್ಯಪರೊಬ್ಬರು ಇದ್ದಾರೆ ಅಂತ ನನಗೆ ನಿಮ್ಮ ಪುಸ್ತಕದ ಮೂಲಕ ತಿಳಿತು. ಆದ್ರೆ ಆಚಾರ್ಯಗಳ ಹಾಲಿನಲ್ಲಿ 18 ಆಚಾರ್ಯಗಳ ಹೆಸರನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಕಶ್ಯಪರು ಇದ್ದಾರೆ ಅಂತ ಹೇಳಿದ್ರೆ, ಕಶ್ಯಪರ ಹೆಸರು ಯಾಕೆ ಹೇಳಿದೆ ಹೇಳಿದ್ರೆ ಈ ಗೋತ್ರ ಪ್ರವರ್ತಕರಲ್ಲಿ ಅವರು ಹೆಚ್ಚಿನ ಜನ ಇರೋದು ಕಶ್ಯಪರಾದ್ರಿಂದ. ಅವರು ಆಯುರ್ವೇದದಲ್ಲೂ ನಿಷ್ಣಾತರಾಗಿದ್ರು, ಜ್ಯೋತಿಷ್ಯದಲ್ಲೂ ಮೂರ್ಛಾಭಾವೇಂದ್ರ ಕಶ್ಯಪ ಅಂತ ಅವರನ್ನೇ ಮುಖ್ಯವಾಗಿ ಇಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಅವರ ಹೆಸರನ್ನು ಹೇಳಿದೆ. ಇದು ನಿಮ್ಮ ಇಲ್ಲಿವರೆಗೆ ಹೇಳಿದ ಸಾರ ಅಂತ. ಅದರ ನಂತರ ಈಗ ನಾವು ಪ್ರಭಾವದ ಬಗ್ಗೆ ಹೇಳ್ತಾ ಇದ್ದೀವಿ. ಈಗ ಜ್ಯೋತಿಷ್ಶಾಸ್ತ್ರ ಇದ್ದಿದ್ದು ವರಾಹಮಿಹಿರರು ಹುಟ್ಟಿದ ಕಾಲದಲ್ಲಿ ಇದ್ದಿದ್ದಲ್ಲ, ಪುರಾತನದಲ್ಲಿ ಇದ್ದಿದ್ದಂದ್ರೆ ಸಂಶೋಧನೆ ಮಾಡಿದಂತಹ 18 ಮಂದಿಯ ಹೊರತಾಗಿ ಇವರು ಅದರೊಳಗೆ ಮತ್ತೆ ಅದನ್ನು ಸಂಶೋಧನೆ ಮಾಡಿದರು. ಇವರು ನೀವು ಅವರು ಏನು ಹೇಳ್ತಾರೆ ಅಂದರೆ, ಯುವಾಚರತಿ ಯಸ್ಸೂರ್ಯೋ ರಾತ್ರೌ ಚರತಿ ಚಂದ್ರಮಾಹ ನಕ್ಷತ್ರಾಣಿ ದಿವಾರಾತ್ರ ಸೂರ್ಯಚಕ್ರೆ ಪ್ರತಿಷ್ಠಿತ ಏವಂ ಸೂರ್ಯ ಪ್ರಭಾವೇಣ ನಕ್ಷತ್ರ ಗ್ರಹತಾರಕ ದೃಶ್ಯಂತೆ ಜೀವಿತಾಸ್ತೋ ಸರ್ವೇ ವಿಶ್ವಂತೆ ಇದಂ ಪುನರ್ಜಗತು.
ವಿಶ್ವಂತೆ ಇದಂ ಪುನರ್ಜಗತ್ತು ಅಂತ ಹೇಳಿದರು. ಈ ಜಗತ್ತಿನ ಹುಟ್ಟಿಗೆ ಮೂಲ ಕಾರಣವೇ ಸೂರ್ಯ ಕಣ್ಣಾದ. ಅದಕ್ಕೂ ಮೊದಲು ಆ ಭೋವ ಇರುಗ ಸರ್ವಂ ಎಲ್ಲ ಮೊದಲು ಅವರಿಗಿಂತಲೂ ಹಿನ್ನೆಲೆ ಜ್ಯೋತಿಶಾಸ್ತ್ರದ ವರಾಮೀರು ಅಲ್ಲಿಂದಾನೇ ತಗೊತಾರೆ. ಸಕ್ಕರೆಯಾಗಿತ್ತು, ನಿರ್ನಮಯವಾಗಿತ್ತು ಪ್ರಪಂಚಸ್ವ, ಆಮೇಲೆ ಬೆಳಕು ಉಂಟಾಯಿತು ಅಂತ ಆದ ಕೂಡಲೇ ಯಾರಿಂದ ಉಂಟಾಯಿತು ಅಂತ ಕಂಡು ಸೂರ್ಯನಿಂದ ಅದರ ತಗೊಂಡರು. ಇದು ಒಂದು ಸೂರ್ಯ ಗೋಳ ಇಲ್ಲದೆ ಹೋದರೆ ಪ್ರಪಂಚವನ್ನು ನಾಶ ಮಾಡಿಬಿಡುತ್ತದೆ. ಯಾಕೆ ಅಂತ ಕೇಳಿದ್ರೆ ಅಂಧಕಾರತ್ವ ಎನ್ನುವುದು ಸ್ಪಷ್ಟವಾಗಿದೆ. ಉದಾಹರಣೆಗೆ ಸಣ್ಣ ಉದಾಹರಣೆ ಕೊಟ್ಟರೆ ಸಾಕು, ಬಾಕಿ ಎಲ್ಲ ಉದಾಹರಣೆ ಕೊಡುವುದು ಬೇಕಾಗಿಲ್ಲ. ನಮ್ಮ ಕಣ್ಣಿಗೆ ಜೀವ ಇದ್ದೇ ಇರ್ತದೆ, ಹಗಲು ಇರ್ತದೆ ರಾತ್ರಿ ಇರ್ತದೆ. ಆದರೆ ಜೀವ ಇದ್ವೇ ಕಾಣಬೇಕಿತ್ತು, ರಾತ್ರಿ ಯಾಕೆ ಕಾಣೋದಿಲ್ಲ? ಸೂರ್ಯ ಅಲ್ಲಿ ಇಲ್ಲ, ಕಾಣೋದಿಲ್ಲ. ಬೆಳಗಾಯಿತು ಅಂತ ಆದ ಕೂಡಲೇ ಅಲ್ಲಿ ಸೂರ್ಯ ನಾವು ನೋಡಬೇಕು ಅಂತಿಲ್ಲ. ಆ ಸೂರ್ಯ ಅಲ್ಲಿ ಬಂದಿದ್ದಾನೆ ಅಂದರೆ ಅದು ಯಸ್ಮಾದ ಇಂದ್ರಿಯೋಪಿ ಸರ್ವತಃ ಪಶ್ಯತಿ. ನಮಗೆ ಇಂದ್ರಿಯ ನೋಡ್ಲಿಕ್ಕೋಸ್ಕರವಾಗಿ ನೇತ್ರೇಂದ್ರಿಯ ಅಂತ ನಮಗೆ ಹೇಳ್ತಾರೆ. ಆದರೆ ನೇತ್ರೇಂದ್ರಿಯ ಅದ ಇಂದ್ರಿಯ ಅಲ್ಲ. ಆದರೆ ಇಂದ್ರಿಯ ಅಲ್ಲದೆ ಹೋಯಿದ್ದು ಇಂದ್ರಿಯಕ್ಕೆ ಚೈತನ್ಯ ಕೊಡುವಂಥದ್ದು ಗೋಳ ಅದು ಅಂತ ಹೇಳಿದರು. ಇದರಂತೆ ಪಂಚಭೂತಾತ್ಮಕರು ಬೇರೆ ಬೇರೆ ವಿಷಯಗಳು ಅದನ್ನು ಮುಂದುವರಿಸಿದ್ದಾರೆ ಉಪನಿಷತ್ನಲ್ಲಿ ಮುಂದಿದ್ದು. ಈ ಜ್ಯೋತಿಶಾಸ್ತ್ರವು ಅತ್ಯಂತ ಕಬ್ಬಿಣದ ಕಡಲೆಯಾದಾಗ ಎಲ್ಲರಿಗೆ ತಿಳಿಯದೆ ಹೋದಾಗ ಆ 18 ಮಂದಿಗಳು ವ್ಯವಸ್ಥಿತವಾಗಿ ಹೇಳಿದ್ರೂ ಕೂಡ ಅದು ಆಗದೆ ಹೋದಾಗ ಆಚಾರ್ಯಂತ ಹುಟ್ಟಿದರು. 500 ರಿಂದ 587 ರವರೆಗೆ ಅವರು ಬದುಕಿದ್ದಾರೆ ಕ್ರಿಸ್ತಪೂರ್ವ ಅಂತ ನಮಗೆ ಸಿಕ್ಕಿದೆ. ಅವರು ಏನು ಮಾಡಿದ್ರು ಅಂದರೆ ಪಂಚಸಿದ್ಧಾಂತಿಕ ಗಣಿತವನ್ನು ಬರೆದರು. ಗಣಿತದ ಗುರಿ ಯಾವುದು ಹೊಡೆದನ್ನು ಅವರೇ ಹೇಳ್ತಾರೆ. ಈ ಏನು ಹೇಳ್ತಾರೆ ಕೇಳಿದ್ರೆ, ಗಣಿತ ಪಂಚಾಂಗ ಆಯಿತು, ಇಂಥ ಕಡೆ ಗ್ರಹ ಇದ್ದಾನೆ, ಇಂಥ ಪರಿಣಾಮ ಆಗ್ತದೆ, ಇಂಥ ದಿವಸ ಗಣಿತ ಗ್ರಹಣ ಬರ್ತದೆ, ಅಷ್ಟಕ್ಕೆ ಮುಗಿಯೋದಿಲ್ಲ. ಅದು ಅದಕ್ಕೋಸ್ಕರವಾಗೇ ಇರುವಂತಹದ್ದು ಜ್ಯೋತಿಷಾಸ್ತ್ರದಿಂದ. ಈ ಜ್ಯೋತಿಷವು ಗಣಿತದ ಮೂಲ ಏನು ಕೇಳಿದೆ, ಅದರ ಗುರಿ ಫಲಜ್ಯೋತಿಷವೇ ಹೊತ್ತು ಬೇರೆ ಅಲ್ಲ. ಅದನ್ನು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡ್ಲಿಕ್ಕೆ ಕೂಡ ಬರ್ತದೆ. ಈಗ ಫಲಜ್ಯೋತಿಷದ ಮೇಲೆ ನಂಬಿಕೆ ಇಲ್ಲದೆ ಇದ್ರೆ, ಅದರ ಮೇಲೆ ನಂಬಿಕೆ ಇಲ್ಲದೆ ಹೋಗಿದ್ರೆ ಅದರ ಹಿಂದಿನ ಗಣಿತ ಕೂಡ ಬೆಳೀತಿರ್ಲಿಲ್ಲ ಅಂತ. ನಮಗೆ ಅದರ ಮೇಲೆ ಈ ಫಲದ ಬಗ್ಗೆ ವಿಶ್ವಾಸವೇ ಇಲ್ಲದಿದ್ದರೆ ಅದು ಗಣಿತ ಮಾಡಿ ಏನು? ಅಲ್ಲ, ಗಣಿತ ಇಲ್ಲ, ಗಣಿತ ಅದರ ಅಂಗ ಹೌದು. ಆದರೆ ಅದರ ಅಂಗ ಆದ್ರೂ ಸಹ ಅದರ ಗುರಿ ಯಾವುದು ಅಂತ ನಾವು ನೋಡ್ಬೇಕಲ್ಲ. ಈಗ ಬೀಜ ಒಂದಿದೆ ಅಂತ ಆದ್ಮೇಲೆ ಬೀಜದಲ್ಲಿ ಅದರ ಪೂರ್ಣ ಪರಿಣಾಮ ನಮಗೆ ಗೊತ್ತಾಗುವುದಿಲ್ಲ. ಇಡೀ ವೃಕ್ಷದ ಹಣ್ಣಿನ ಹೂವಿನ ಎಲ್ಲ ಗುಣಗಳು ಆ ಬೀಜದಲ್ಲೇನೋ ಇದೆ ಕರೆ. ಆದರೆ ಅದು ಯಾವ ಬೀಜ, ಆ ಬೀಜದಿಂದ ಏನು ವಾಸನೆ ಯಾವುದು, ಹಣ್ಣಿನ ರುಚಿ ಯಾವುದು ನಮಗೆ ತಿಳಿದಿಲ್ಲ. ಹಾಗೆ ಜ್ಯೋತಿಷದಲ್ಲಿ ಮೂಲ ಎನ್ನುವುದು ಗಣಿತ ಅಂತ ಆದ್ರೂ ಆ ಗಣಿತವು ಒಂದು ಮರ ಆಯಿತು, ಫಲಜ್ಯೋತಿಷ ಆಯಿತು. ಅದು ಆ ಫಲಜ್ಯೋತಿಷದಲ್ಲಿ ಎರಡು ವಿಭಾಗ ಮಾಡಿದರು. ಈಗ ಬರೀ ಅದಕ್ಕೋಸ್ಕರವಾಗಿ ಕೆಲವು ಜನ ಅವರು ಹೇಳಿದ ತಪ್ಪೋಯ್ತು, ಇವರು ಹೇಳಿದ ತಪ್ಪೋಯ್ತು, ಅದರಿಂದ ಜ್ಯೋತಿಷಶಾಸ್ತ್ರ ಯೋಗ್ಯ ಅಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಜನರನ್ನು ನೋಡಿ ಅವರು ವಿಚಾರ ಮಾಡಿ ಹೇಳದೆ ಅಷ್ಟೇ ಹೊರತು ಶಾಸ್ತ್ರವನ್ನು ನೋಡಿ ಹೇಳಿ ವಿಚಾರ ಮಾಡಿದ್ದಲ್ಲ. ಅದು ಜನರು ಅವರವರ ಅಭ್ಯಾಸದ ಮೇಲೆ ಅವರನ್ನು ಕಂಡವರು ಏನೋ ಅಂತ ಹೇಳಿ ತಪ್ಪಬಹುದು. ಯಾಕೆ ಕೇಳಿದ್ರೆ ಅದು ಸತ್ಸಕಿತ್ತೋ ವಿಚ್ಚ ಪಂಚ ಸಿದ್ಧಾಂತ ಗೋವಿದ ಊಹಾಪೂಹ ಪಟು ಸಿದ್ಧಮಂತ್ರೋ ಜಾನಾತಿ ಜಾತಕಂ ಅಂತ ಹೇಳಿ ಹೇಳಿದ್ರಿಂದ ಆ ಶಾಸ್ತ್ರಕ್ಕೆ ಸ್ವಲ್ಪ ಮಟ್ಟಿಗೆ ದೈವಿಕವಾದಂತಹ ಬರೋ ಹಿನ್ನೆಲೆ ಬೇಕಾಗ್ತದೆ. ಶಾಸ್ತ್ರ ಅಭ್ಯಾಸ ಮಾಡಿದವನ್ನ ಕೇಳಿ ಅದನ್ನು ಅವರು ನಿರ್ಣಯ ಮಾಡಿದ್ದಲ್ಲ, ನಮ್ಮಷ್ಟಕ್ಕೆ ತಾವೇ ಇದ್ದು ಯಾರೋ ಹೇಳಿದ್ದು ಕೇಳ್ಕೊಂಡು ಅದು ತಪ್ಪು. ಒಂದು 6 ಕೆಲವು ಫಲ ಹೇಳಿದ್ರು, ಆದರೆ 6ರಲ್ಲಿ ಒಂದು ಸರಿ ಆಗಲಿಲ್ಲ ಹೇಳೋರು ಇರ್ತಾರೆ. ಆದರೆ ಜನರನ್ನು ನೋಡಿ ವಿಚಾರ ಮಾಡೋದಲ್ಲ, ಶಾಸ್ತ್ರ ಪೂರ್ಣ, ಜನರು ಅಲ್ಪ, ಇದನ್ನು ತಿಳ್ಕೊಳ್ಬೇಕು. ಯಾಕೆಂದರೆ ಮಹಾಶಾಸ್ತ್ರ ಅಂತ ಹೇಳ್ತಾರೆ, ಎಲ್ಲ ಶಾಸ್ತ್ರಕ್ಕಿಂತೂ 400,000 ಮುಂದಿದೆ ಎಂದು ಹೇಳುವಂತಹದ್ದು ನಮಗೆ ಹೇಳಿದ್ದಾರೆ. ಈ ದೃಷ್ಟಿಯಿಂದ ಆಚಾರ್ಯರು ಫಲಜ್ಯೋತಿಷಕ್ಕೆ ಹೆಚ್ಚು ಬೆಲೆಯನ್ನು ಕೊಟ್ಟು 2 ಫಲಗಳನ್ನು ಬರೆದರು. 2 ಫಲಜ್ಯೋತಿಷದ ಬಗ್ಗೆ 2 ಗ್ರಂಥ, ಮತ್ತು ಗಣಿತದ ಬಗ್ಗೆ ಒಂದೇ ಗ್ರಂಥ, ಅದು ಸಿದ್ಧಾಂತ ಪಂಡ್ಯ ಸಿದ್ಧಾಂತ. ಆಮೇಲೆ ಹೋರ ಬಂತು. ಹೋರ ಎನ್ನುವುದು ಅದಕ್ಕೆ ವಿವರಣೆ ಕೊಟ್ಟಿದ್ದೇನೆ. ಹೀಗಾಗಿ ಅದು ಹೋರ ಅಂತ ಬಂದಿದೆ, ಬರೀ ಬೇರೆಯವರ ಹೆಸರಲ್ಲ ಅದು. ನಮ್ಮಲ್ಲಿಯೇ ಅದರಿಂದ ಸಂಸ್ಕೃತದ ಹೆಸರನ್ನು ಅವರು ತಿದ್ದಿ ಅದರಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದರು ಶೌಕದ ರಚನೆಗೋಸ್ಕರವಾಗಿ. ಆಮೇಲೆ ಸಂಹಿತೆ ಏನು ಅಂತ ಕೇಳಿದರೆ, ಹೋರೆಯು ಬಹುತೇಕ ಸರ್ವೇ ಸಾಮಾನ್ಯವಾದ ವ್ಯಕ್ತಿಗತವಾದ ಫಲವನ್ನು ಹೇಳಲಿಕ್ಕೆ ಬಹಳ ಅನುಕೂಲ. ಆದರೆ ವಿಶ್ವದ ಮೇಲೆ ಹೇಳಲಿಕ್ಕೆ ಕೆಲವು ಗ್ರಂಥಗಳಿದೆ, ಅದು ಇಲ್ಲ ಅಂತಲ್ಲ. ಆದರೆ ಸಂಹಿತ ಮಾತ್ರ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟು ಹೇಳಲ್ಪಡುವಂಥದ್ದು. ವೃಕ್ಷಗಳಿಂದ ಏನಾಗ್ತದೆ, ಒಂದು ಮೂರ್ತಿ ದೇವಸ್ಥಾನದಿಂದ ಏನಾಗ್ತದೆ, ಜಲಾದಿಗಳು ಯಾವ ವೃಕ್ಷಗಳಿಂದ ಎಲ್ಲಿ ಎಷ್ಟು ದೂರದಲ್ಲಿ ಇರ್ತದೆ, ಆಮೇಲೆ ಒಂದು
ನೆನಕೆರೆಗಳು ಹೋಗ್ತಿದ್ರೆ ಯಾವ ನಕ್ಷತ್ರದವನಿಗೆ ಯಾವ ಧನ ಯಾವ ಬಣ್ಣದ್ದು ಯಾವ ರೀತಿಯಲ್ಲಿ ಇರುವಂತಹದ್ದು ಪ್ರಯೋಜನ, ಕುದುರೆಗಳಿಂದ ಏನು ಪರಿಣಾಮ, ಆ ಕುದುರೆಗಳು ಹೇಗಿರಬೇಕು, ಎಲ್ಲ ಫಲಗಳು ಅದಕ್ಕೆ ಬಹಳಷ್ಟು ಫಲವನ್ನು ಕೊಡಲಿಕ್ಕೆ ಸಂಬಂಧಿದೆ. ಅದು 104 ವಿಷಯಗಳನ್ನು ಎಷ್ಟೆಂಡು ಅವರು ಸಂಹಿತೆಯಲ್ಲಿ ತಗೊಂಡಿದ್ದಾರೆ. ಅದು ನೀವು 104 ವಿಷಯ ಅಧ್ಯಾಯವೇ ಅದಕ್ಕೆ ನಿಮ್ಮ ವರಾಹಮಿಹಿರ ಗ್ರಂಥದಲ್ಲಿ ನೀವು ವರಾಹಮಿಹಿರ ಅದರಲ್ಲಿ ಕವಳ ಹಾಕುವುದರ ಈಗ ಕವಳದಲ್ಲಿ ಬೆಳಿಗ್ಗೆ ಈಗ ನಾವು ತಾಂಬೂಲ ಹಾಕಬೇಕಾದ್ರೆ ಅದರಲ್ಲಿ ಎಲೆ ಜಾಸ್ತಿ ಹಾಕಬೇಕು ಬೆಳಿಗ್ಗೆ, ಸಂಜೆ ಅಡಿಕೆ ಕಡಿಮೆ ಹಾಕಬೇಕು ಸಂಜೆ, ಅಡಿಕೆ ಜಾಸ್ತಿ ಬೆಳಿಗ್ಗೆ ಹಾಕಬಹುದು ಅನ್ನೋ ರೀತಿಯಲ್ಲಿ ಅಂದ್ರೆ ಬಹಳ ವಿವರವಾದ ವಿಚಾರಗಳೆಲ್ಲ ಅದರಲ್ಲಿ ಹೇಳಿದ್ದೀರಿ. ಅಂದ್ರೆ ಆಯುರ್ವೇದಕ್ಕೂ ಜ್ಯೋತಿಷಕ್ಕೂ ಇರುವ ಸ್ವಲ್ಪ ಸಂಬಂಧ ವಿಷಯಗಳು ಬಹಳ ಹೇಳಿದ್ದಾರೆ. ಔಷಧ ಔಷಧ ಬಹಳಷ್ಟು ಹೇಳಿದ್ದಾರೆ. ಔಷಧ ಮತ್ತೆ ನಮ್ಮ ಊಟದಲ್ಲಿ ದ್ವಾವಿಂಶತಿ ಷಡ್ವಿಂಶತಿ ಅಹನಿ ಷಡ್ವಿಂಶತಿ ರಾತ್ರಿ ದ್ವಾವಿಂಶತಿ ರಾತ್ರಿ 22 ಹುಟ್ಟುಗಳನ್ನ ಊಟ ಮಾಡಬೇಕು, ಅದನ್ನು 36 ಹೀಗೆ ಊಟದಲ್ಲಿ ಹಿಡಿದು ಅದಕ್ಕೊಂದು ನೇಮಿ ಶಾಸ್ತ್ರಬದ್ಧವಾಗಿ ಹೇಳಿದ್ರು. ಅದು ವೈದ್ಯಕ್ಕೆ ಸಂಬಂಧಪಟ್ಟೇ ಕೆಲವು ವಿಷಯಗಳನ್ನು ಅವ್ರು ಹೇಳಲ್ಪಟ್ಟಂಥದ್ದು. ನಮ್ಮ ಹೊಟ್ಟಿನ ಮೇಲೆ ಮನುಷ್ಯ ಬಾಳಲಿಕ್ಕೆ ಏನು ಬೇಕು ಅದನ್ನಷ್ಟು ಅವರು ಜ್ಯೋತಿಷಾಸ್ತ್ರದಿಂದ ತೆಗೆದು ಹೊರಗೆ ಹಾಕಿ ಅವ್ರು ಹೇಳಲ್ಪಟ್ಟಂಥದ್ದು. ಒಂದು ಉದಾಹರಣೆ ಹೇಳ್ತೇನೆ. ಈ ವನಸ್ಪತಿ ವಿಷಯ ಬಂತು. ವನಸ್ಪತಿ ವಿಷಯಗಳಲ್ಲಿ ನಮ್ಮ ಪೌರೇಶ್ ಘಾತಿಯವರು 74 ಇಸ್ವಿಯಲ್ಲಿ ನಮ್ಮಲ್ಲಿ ಬಂದು ಕೇಳಿದರು, ಎಲ್ಲ ಕಡೆಗೆ ವನಸ್ಪತಿಗಳು ನಾಶ ಆಗ್ತಾ ಇದೆ, ಒಣಗ್ತಾ ಇದೆ, ಅದು ನಮ್ಮ ಶಾಸ್ತ್ರದಲ್ಲಿ ಏನಾದರೂ ಇದೆಯೋ ಹೇಗೆ ಅಂತ ಕೇಳಿದಾಗ ನಾನು ಹೇಳಿದೆ ಅವರಿಗೆ, ಕನ್ಸರ್ವೇಟರ್ ಬೆಳೀತೀವಿ ಯಲ್ಲಪ್ಪರೆಡ್ಡಿಯವರು ಅಂತ ಇವತ್ತಿಗೂ ಇದ್ದಾರೆ ಅವರು, ಅವರು ಕನ್ಸರ್ವೇಟರ್ ಆಗಿದ್ದರು. ಅವರು ಕೇಳಿದರು ಎಲ್ಲ ವಿಷಯಗಳು ಇದೆ ಅದರಲ್ಲಿ, ಏನು ವಿಷಯ ಇದೆ ಅಂತ ನೀವು ಕೇಳಿದ್ರೆ ಅದನ್ನೆಲ್ಲ ಹೇಳಲಿಕ್ಕೆ ಭಾಳ ಕಷ್ಟ. ವನಸ್ಪತಿಯಲ್ಲಿ ಅನೇಕ ವಿಷಯಗಳಿದೆ, ಅದಷ್ಟು ಸಹ ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ಹಾಕ್ಬೋದು ಅಂತ ಹೇಳಿ. ಆಗ ಅವರು ಏನು ಹೇಳಿದ್ರು, ನಾನು ಇದನ್ನು ಬಹುಜನರ ಹತ್ರ ಕೇಳಿದ್ದೇವೆ, ಬಹುಜನರ ಹತ್ರ ಕೇಳಿದಾಗ ಎಲ್ಲ ಅಮೆರಿಕಕ್ಕೆ ಕಾಣ್ಬೋದ್ರು ರಷ್ಯಾಕ್ಕೆ ಕಾಣ್ಬೋದ್ರು ನಮ್ಮಲ್ಲಿ ಇದ್ದಾಗ ಕಡಿಕ್ತಾರೆ, ಮೊದಲೆಲ್ಲ ಇದೆ ನಮ್ಮ ಭಾರತದಲ್ಲೇ ಇದೆ ಅಂತ ಹೇಳ್ತಾರೆ. ಆದರೆ ನೀವೇ ಏನೇನೋ ಅಂತ ಸ್ವಲ್ಪ ಬಟ್ಟಿ ಸ್ವಲ್ಪ ಬಿಜಿಯಾಗಿ ಹೇಳಿದ್ರು. ಆದರೂ ಗೋಕರ್ಣದ ಪಂಚಾಂಗಕರ್ತರು ಮತ್ತು ಧಾರವಾಡದಲ್ಲಿ ಕೆಲವು ಜನರು ನಿಮ್ಮನ್ನೇ ಕೇಳಿ ಈ ವಿಷಯಕ್ಕೆ ಅಂತ ಹೇಳಿದರು. ಹಾಗಾಗಿ ನಾನು ಬಂದಿದ್ದೇನೆ, ಏನಿದೆ ಅಂತ ನೀವು ಹೇಳ್ತೀರೋ ಅಂತ ಕೇಳಿದೆ. ಆಗ ಅವನಿಗೆ ಹೇಳಿದೆ, ನೋಡಿ ನೀವು ಯಾವುದೋ ಜವಳಿ ಅಂಗಡಿ ಹೋಗ್ತಿದ್ರೆ ಈಗಿನ ಪಟ್ಲ ಕೇಳಿರ್ಬೋದು, ಹಾಗಾಗಿ ನಿಮ್ಗೆ ಸಿಕ್ಕಿಲ್ಲ. ಆದ್ದರಿಂದ ನೀವು ಯಥಾರ್ಥವಾಗಿ ಕೇಳ್ತಾ ಇದ್ದೀರಿ. ದಂಡಕಾರಣ್ಯ ಬದರಿಕಾರಣ್ಯ ಅರ್ಬುದಾರಣ್ಯ ನೈವಿಷಾರಣ್ಯ ದ್ವೈತಾರಣ್ಯ ಕಾಮ್ಯಕಾರಣ್ಯ ನಹಿಷಾರಣ್ಯ ದ್ರಾಕ್ಷಾರಣ್ಯ ಅಂತ 14 ಅರಣ್ಯಗಳನ್ನು ಈ ದೇಶದಲ್ಲಿ ವಿಭಾಗ ಮಾಡಿದ್ದಾರೆ. ಕಾವೇರಿ ಉತ್ತರ ತೀರದಿಂದ ಪಂಪಾ ಸರೋವರದ ಉತ್ತರ ತೀರದವರಿಗೆ ನಮಗೆ ಇದು ದಂಡಕಾರಣ್ಯ ಇದೆ, ಇದು 700 ಚತುರ್ಮೈಲಿ ಇದೆ ಅಂತ ಅಂತ ಇದಕ್ಕೆ ಒಂದು ಲೆಕ್ಕ ತೆಗೆದಿದ್ದು ಉಂಟು. ಎಲ್ಲ ಅರಣ್ಯಕ್ಕೂ ಬೇರೆ ಬೇರೆ ಲೆಕ್ಕ ಇದೆ. ಅದಷ್ಟನ್ನು ನೋಡಿ ಗಣಿತದಿಂದ ಆಚಾರ್ಯರು ವರಾವೇರೊಂದು ವಿಭಾಗ ಮಾಡಿಬಿಟ್ಟಿದ್ದಾರೆ. ಅದನ್ನ ನೀವು ಒಂದು ಕೆಲಸ ಮಾಡಿ, ಇದೊಂದು ಅರಣ್ಯವನ್ನಾದರೂ ತುಂಬ್ತಿರೋ ದಂಡಕಾರಣ್ಯ ಆದರೂ ತುಂಬ್ತಿರೋ ಕೇಳುವಾಗ ಅವರು ಅಷ್ಟೆಲ್ಲ ಆಗುವುದಿಲ್ಲ ಕೆಲವೇ. ಹಾಗಾದ್ರೆ ಒಂದು ಕೆಲಸ ಮಾಡಿ, ರಾಕ್ಷಸ ನೆಟ್ಟಷ್ಟಾದ್ರೂ ನೆಡ್ತೀರೋ ಅಂದ್ರೆ ರಾಕ್ಷಸ ನೆಟ್ಟಿದ್ದಾರೆ ನಮ್ಮ ಭಾರತದಲ್ಲಿ ಅಂತ ಪುರಾಣದಲ್ಲಿ ಬರ್ತದೆ ಅಂದ್ರೆ ಯಾರು, ರಾವಣ ಎಷ್ಟು ನೆಟ್ಟಿದ್ದಾನೆ ಕೇಳಿದ್ರು. ಹಾಗೆ ಹಾಗಾದ್ರೆ ಬರ್ಕೊಳ್ಳಿ, ತತಸ್ತಸ್ಯ ಅನ್ನಾಗ ಪುನ್ನಾಗ ತಾಲ ಹಿಂದಾಲ ತಮಾಲ ಕೃತಮಾಲ ಸರಳ ಬಕುಲ ಮಂಜಲ ತೆರಕಾಮಲ ಕರಿ ಕುಟ್ಟ ಕುಟಿಟ ಕತಕ ಕಕ್ಕೋಲ ಅಂಕೋಲ ಲವಂಗ್ಯ ವಿಶಂಗತ ಕೇತಕಿ ಕದಂಬೋ ತುಂಬರ ಪಿತ್ತಾಶ್ವತ್ಥ ಕುರುಭಕ ಮರುಭಕ ಭಾಗ ಮಾಕಂದ ಕುಂದ ತಿಂದುಕ ಚಂದನ ಚಂದನ ಚಂಪಕ ಶಾಂಪೇಯ ಪನಸ ವೇತ ಸಫಲಾ ಪಾಟ್ರಲು ರಸಾರು ಪ್ರಿಯಾರು ಪ್ರಾಯೈ. ನೋಡಿ ಇದು 36 ಸಸ್ಯಗಳನ್ನು ಮಾಡಿದ್ದಾನೆ. ಅದು ಹನುಮಂತ ಅಲ್ಲಿ ಸೀತೆಯನ್ನು ಹುಡುಕಲಿಕ್ಕೆ ಹೋದಾಗ ಕೆಲವು ಜನರು ಹೇಳ್ತಾರೆ, ರಾವಣ ರಾಮ ಹೇಳಿದ ಕೆಲಸವನ್ನು ದುಷ್ಟ ಅವ ಲಂಕಾ ಸುಡ್ಲಿಕ್ಕೆ ಅವನು ಹೇಳಲಿಲ್ಲ, ಮತ್ತು ಎರಡನೇ ಅವನ ಅಶೋಕ ಅವನವನ್ನು ಹಾಳು ಮಾಡಿದಾಳೆ, ಅವನು ಹಾಳು ಮಾಡಲಿಲ್ಲ, ಅವನು ವಾಯುಪುತ್ರ ಅವನು ವೈಜ್ಞಾನಿಕ ಇದೆ ಅಲ್ಲಿ, ಅವನು ಎಲ್ಲ ಕಡೆ ಅದನ್ನು ಬೀರಿದ್ದಾನೆ ಅಂತ ಅರ್ಥ. ಅದನ್ನು ಮುರಿದು 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 ತೆಗೆದು ಹೋಗಿದ್ದಾರೆ. ಅದು ವೈಜ್ಞಾನಿಕ. ಇವತ್ತು ಗಾಳಿಯಿಂದ ಎಷ್ಟೋ ಹೂವುಗಳು ಎಲ್ಲೆಲ್ಲೋ ಹೋಗಿ ಹುಕ್ಕೋದು ನಮಗೆ ಪ್ರತ್ಯಕ್ಷ ಕಂಡು ಬರ್ತದೆ. ಅದು ಹನುಮಂತನಿಂದ ಅನುಗ್ರಹ ಆಗಿದೆ ಅಂತ ಪುರಾಣದಲ್ಲಿ ವರ್ಣನೆ ಬರ್ತದೆ. ಹಾಗೆ ಅದನ್ನು ನೋಡ್ಕೊಂಡು ಅವ್ರಿಗೆ ಭಾಳ ಸಂತೋಷ ಆಗಿ ನಮ್ಮ ಚರ್ಚೆ ಹತ್ರ 80 600 ಜಾತಿಯ ಸಸ್ಯಗಳ ಜಾತಿಗಳನ್ನು ನಾನು ಕೊಟ್ಟದ್ದನ್ನು ಕೊಟ್ಟು ಪ್ರಪ್ರಥಮವಾಗಿ ನಮ್ಮ ದೇಶದಲ್ಲಿ ಪ್ರಥಮವಾಗಿ ಹಿಂದೆ ರಾಜರು ಕಾಲದಲ್ಲಿ ಯಾರು ಮಾಡಿದ್ರೋ ಬಿಟ್ಟಿದ್ರೋ ನಮಗೇನು ಗೊತ್ತಿಲ್ಲ,
ಆದರೆ ನಮ್ಮ ಕಾಲದಲ್ಲಿ ಆದದ್ದು ಅಂದರೆ ಇಡೀ ದೇಶದಲ್ಲಿ ಪ್ರಥಮವಾಗಿ ಆದದ್ದು ಈ ಬಕ್ಕಳದಲ್ಲಿ. ಇವತ್ತಿಗೂ ಅದನ್ನ ಪಟಾಕಿ ಗಾರ್ಡನ್ ಅಂತ ಹೇಳಿ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೊಂದು ಪುಸ್ತಕ ಬರೆದಿದ್ದೇನೆ ನಾನು. ಆ ಪುಸ್ತಕ ಪ್ರಾಚೀನ ವನ ನಿರ್ಮಾಣ ಪದ್ಧತಿ ಅಂತ ಹೇಳಿ ಅದು 5ನೇ ಸಲ ಈಗ ಬಿಡುಗಡೆ ಆಗಿದೆ. ಈಗ ಅದರಲ್ಲಿ ಎಲ್ಲ ಸಸ್ಯಗಳ ವಿಷಯಗಳನ್ನು ಆಚಾರ್ಯರು ಹೇಳಿದ್ದನ್ನಷ್ಟು ಕೇಂದ್ರೀಕರಿಸಿಕೊಂಡು ಬರೆದಿದ್ದೇನೆ. ಹೀಗೆ ಅನೇಕ ಗ್ರಂಥಗಳು ನಮ್ಮದು ಬರೆದಿದ್ದಿದೆ. ಅದರಲ್ಲಿ ಅವರದ್ದೇ ಗ್ರಂಥದಿಂದ ಜ್ಯೋತಿಷ್ಶಾಸ್ತ್ರಕ್ಕೆ ಬೇಕಾಗುವ ಬಾಲಕರಿಗೂ ವಿದ್ವಾಂಸರಿಗೂ ವಿದ್ಯಾರ್ಥಿಗಳಿಗೂ ಬೇಕಾಗುವಂತಹ ಜ್ಯೋತಿಷ ಗ್ರಂಥವನ್ನು ಪಡೆದಿಟ್ಟುಂಟು. ಅದಕ್ಕೆ ಸಾರಾನುಕೂಲ್ಯಂ ಅಂತ ಹೇಳಿ ಬರೆದಿದ್ದಾರೆ. ಹೀಗೆಲ್ಲ ಗ್ರಂಥಗಳು ನಾನು ಬರೆದಿಟ್ಟಿದ್ದರು. ಇದರಲ್ಲಿ ನಾಗೇಂದ್ರ ಭಟ್ರೆ ಹೆಸರಾಗಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಬರದಮ್ಮ ಹೊರತು ನಾನು ಅದನ್ನು ರಚಿಸಿದವಲ್ಲ. ರಚಿಸಿದ್ದು ಆಚಾರ್ಯ ವರಾಹಿಡಿದ್ದು ಅವರಿಗೆ ನಾವು ಆ ಶ್ರೇಯಸ್ಸನ್ನು ಕೊಡ್ತಾ ಇದ್ದೇವೆ. ಇರಲಿ, ಆ ವಿಷಯ ಹೇಗೆ ಇರಲಿ, ಈ ಜ್ಯೋತಿಷ್ಶಾಸ್ತ್ರಕ್ಕೆ ಧ್ವನಿತವು ನಾವು ಅಲ್ಲಿಂದ ಇಲ್ಲಿಂದ ಹೊರಟದ್ದು ಧ್ವನಿತವು ಮೂಲ ಬೇರು. ಅಲ್ಲಿಂದ ಹೊರಟದ್ದು ಫಲ ಫಲ ಆಯಿತು. ಫಲದವರೆಗಿನ ಕೆಲಸ ಅಷ್ಟು ಈ ಸಂಹಿತ ಮತ್ತು ಎರಡು ಏನು ಭಾಗ ಇದೆ, ಪುರಾಶಾಸ್ತ್ರ ಮತ್ತು ಸಂಹಿತಾಶಾಸ್ತ್ರ ಇದಿದೆ. ಈಗ ಉದಾಹರಣೆಗೆ ಫಲಜ್ಯೋತಿಷದ್ದು ಒಂದು ವೈಯಕ್ತಿಕ ಆಗುವಲ್ಲಿ ವಿಚಾರ ಮಾಡುವ. ಅನೇಕ ವಾರ ಬುಧವಾರ ಇವತ್ತಿನಂತೆ ನಡೀತದೆ. ಆದರೆ ಎಲ್ಲ ವಾರದಲ್ಲಿಯೂ ಎಲ್ಲರಿಗೂ ಒಂದು ಇಂಥ ವಾರದಲ್ಲಿಯೇ ಒಬ್ಬನಿಗೆ ಲಗ್ನ ಆಗ್ತದೆ ಎಂಬಂತಹದ್ದಿಲ್ಲ. ಯಾವುದೋ ವಾರದಲ್ಲಿ ಆಗಿಬಿಡುತ್ತದೆ. ಅದಕ್ಕೆ ಕಾರಣ ಏನು ಹೊರಡುದು, ಜ್ಯೋತಿಷ್ಶಾಸ್ತ್ರದ ಫಲ ಫಲಜ್ಯೋತಿಷದಲ್ಲಿ ಹೋರೆಯಲ್ಲಿ ಅದು ಗೊತ್ತಾಗ್ತದೆ. ಆ ಹೋರೆಯನ್ನು ನೋಡ್ತಾ ಇದ್ದಾಗ ಯೋಸ್ತೇ ತಿಷ್ಠತಿ ಯಸ್ಯ ಪಶ್ಯತಿ ತಯೋ ಅಷ್ಟೇ ಚಿತುರ್ವಾಥತೆ ಆರೂಢಾಂಶ ಪರಾಥಯೋ ಋಷರಸಾತಾರಾದಿ ನಾಥಸ್ಯ ವಾ ಯದ್ವಾರಗ್ರಪ ಸಂಶ್ರಿತಾಂಶಕಪತೇರ್ ಯಸ್ಮಿನ್ ದಶಾವಾಪಃ ಹೇತು ಸ್ಯಾತ್ ಸಮಯೇ ವಿವಾಹ ಘಟನ ರಾಹೋಶ್ಚ ಕೇಚಿಜ್ಜಬಹು. ಆಚಾರ್ಯರು ಸ್ಪಷ್ಟವಾಗಿ ಅದನ್ನು ಹೇಳಿದ್ದಾರೆ. ಹಿಂದಿನ ಆಚಾರ್ಯರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಯಾಕೆಂದರೆ ಇಂತಹ ದಿನ ಅವನಿಗೆ ಲಗ್ನ ಆಗಲಿಕ್ಕೆ ಯಾವ್ಯಾವ ಗ್ರಹಗಳು ಮೇಲೆ ಪಂಚಾಂಗದಲ್ಲಿ ಅದನ್ನು ಏಕತ್ರವಾಗಿ ನಾವಿಲ್ಲಿ ನೋಡ್ತಾ ಇದ್ದೇವಲ್ಲ ಖಗೋಳದಲ್ಲಿ, ಮೇಲಿರುವ ಗ್ರಹಗಳು ಯಾರ್ಯಾರು ಕೂಡಿದಾಗಿ ಇವನಿಗೆ ಲಗ್ನ ಮಾಡಲಿಕ್ಕೆ ಸಾಧ್ಯ ಇದೆ, ಲಗ್ನ ಆಗ್ತದೆ ತನ್ನಷ್ಟಕ್ಕೆ ಯಾಕೆ ಆಗ್ತದೆ ಹೇಗಾಗ್ತದೆ ಹೇಳೋದ್ರಲ್ಲಿ ಈ ಜ್ಯೋತಿಷ್ಶಾಸ್ತ್ರ ತಪ್ಪು. ಆಮೇಲೆ ಎಷ್ಟೋ ವಾರಗಳಿದೆ, ಎಷ್ಟೋ ವಾರಗಳಿಲ್ಲ, ಎಲ್ಲರಿಗೂ ಒಂದು ಮಗು ಹುಟ್ಟಿದ ಒಬ್ಬರಿಗೆ ಗುರುವಾರ ದಿವಸ ಹುಟ್ಟಿದ ಅಂತ ತಿಳೋ ಅಥವಾ ಶನಿವಾರ ದಿವಸ ಹುಟ್ಟಿದ ಅಂತೆ. ಆದರೆ ಇಂಥ ವಾರಗಳು ಎಷ್ಟೋ ನಡೆದು ಹೋಗ್ತದೆ. ಆದರೆ ಅದು ಆ ದಿವಸ ಎಲ್ಲ ಮಕ್ಕಳು ಹುಟ್ಟೋದಿಲ್ಲ. ಅಲ್ಲಿ ಅದೇ ವಾರ ದಿನ ಅದೇ ಕಾಲಕ್ಕೆ ಯಾಕೆ ಆಗ್ತದೆ ಅಂತ ಹೇಳಿದ್ರು ಜೀವಾಪತ್ಯ ವಿಲಗ್ನ ಜನ್ಮ ಪತಯ ಪುತ್ರೇಶ್ವರಾರೂಢಭೇ ಪುತ್ರೇ ವಾತಸ ವಾ ತ್ರಿಕೋಣ ಭವನೆ ವಾ ಸಂಚರೇ ಜುರ್ಯದ ಯೋಗೋ ವಾ ಪರಿತಾ ವಿಲಗ್ನ ತನಯೇ ಶಾರಾಂ ತ್ರಯಾಣಾಂ ಜದಾ ಸಂತತ್ಯಾ ಜನನಂ ತದಾ ಖಲು ನೃಣಾಂ ಇತ್ಯೇವ ಶಾಸ್ತ್ರೋಚಿತಂ ಅಂತ ಆಚಾರ್ಯ ಸ್ಪಷ್ಟ. ಇಂಥ ದಿವಸ ಇಂತಿಷ್ಟು ಹೊತ್ತಿಗೆ ಇಂಥ ಕಾಲದಲ್ಲಿ ಅವನು ಹುಟ್ಟಲಿಕ್ಕೆ ಅನುಕೂಲವಾದದ್ದು, ಇಂಥ ಗ್ರಹಗಳು ಇಂತಿಂಥ ಕೆಲಸ ಮಾಡಿದ್ದಾರೆ. ದಿವಾಚ ರಾತ್ರ ಊಟ ಅಥವಾ ಹಗಲು ಅಥವಾ ರಾತ್ರಿ ಅದನ್ನೂ ಸಮೇತ ನಾವು ಹೇಳಬಹುದು. ಇಷ್ಟೆಲ್ಲ ಇಂತಹ ದಿನ ಇಂತಿಷ್ಟು ಹೊತ್ತಿಗೆ ಆ ಮಗು ಅವನು ಜನನ ಆಗ್ತದೆ ಹೇಳೋದನ್ನು ಹೇಳಬಹುದು. ಗರ್ಭದಲ್ಲಿಯೇ ಸಮೇತ ಕರಲ ಘನ ಅಂಕುರಾಸ್ತಿ ಚರ್ಮಾಂಗ ಜಚೇತನತ. ಆಚಾರ್ಯರು ಯಾವ ಕಾಲದಲ್ಲಿ ನೋಡಿ, ಇವತ್ತು ಈಗ ಅವರು ಏನು ಸ್ಕ್ಯಾನಿಂಗ್ ಮಾಡಿ ವಿಚಾರ ಮಾಡೋದನ್ನ ಮೊದಲನೇ ತಿಂಗಳಲ್ಲಿ ಗರ್ಭ ಏನಾಗ್ತದೆ, ಎರಡನೇ ತಿಂಗಳಲ್ಲಿ ಹೊಟ್ಟೆ ಒಳಗಿರುವಂತಹ ಗರ್ಭ ಏನು ಕೆಲಸ ಮಾಡ್ತದೆ, ಮೂರನೇದು ಏನಾಗ್ತದೆ, ನಾಲ್ಕನೇದು ಏನಾಗ್ತದೆ, ಇದನ್ನೆಲ್ಲ ಹೇಳಿದರು. ಅದು ಆವಾವ ಕರಲ ಘನ ಅಂಕುರ ಅಸ್ಥಿ ಚರ್ಮ ಅಂಗಜ 5ನೇ ತಿಂಗಳಲ್ಲಿ 7ನೇ ತಿಂಗಳಲ್ಲಿ ಅಂಗಜ ಉಂಟಾಯಿತು. ಆಮೇಲೆ ಚೇತನ ಉಂಟಾಯಿತು. 6ನೇ ತಿಂಗಳಲ್ಲಿ ಅಂಗಜ ಅಂತಂದ್ರೆ ರೋಮ ಮತ್ತು ಅದಕ್ಕೂ ಹಿಂದಿಗೆ ಅಸ್ಥಿ. ಆಮೇಲೆ ಮಜ್ಜ ರಕ್ತಾದಿಗಳ ಪ್ರಭಾವ. ಆಮೇಲೆ 1ನೇ ತಿಂಗಳಲ್ಲಿ ಮೊಸರಿನಂತೆ ಮೊಸರಿನ ಆಕಾರದಲ್ಲಿ ಒಂದು ಬುದ್ಧದ ಆಕಾರದಲ್ಲಿ ಇರ್ತದೆ. 2ನೇ ತಿಂಗಳಲ್ಲಿ ಘನ ಪಿಂಡ ಆಗ್ತದೆ. 3ನೇ ತಿಂಗಳಲ್ಲಿ ಅಂಕುರ ಉಂಟಾಗ್ತದೆ. ಯಾವುದು ಗಂಡೋ ಹೆಣ್ಣು ಇತ್ಯಾದಿ ಇದನ್ನೆಲ್ಲ ಅವರ ಸ್ಕ್ಯಾನಿಂಗ್ ಮಾಡಿ ಹೇಳೋದಕ್ಕಿಂತ ಮೊದಲೇ ಅವರು ಪ್ರತ್ಯಕ್ಷವಾಗಿ ಹೇಳುತ್ತಿದ್ದಾರೆ. ಅದು ಇವತ್ತಿಗೆ ಸತ್ಯವಾಗೂ ಹೌದು. ಯಾಕೆ ಅಂದರೆ 7ನೇ ತಿಂಗಳಕ್ಕಿಂತಲೂ ಒಳಗೆ ಗರ್ಭಸ್ಥರಾದ ಆಗ್ಬಿಡ್ತದೆ ಹೊರತು ಜೀವ ಇರೋದಿಲ್ಲ. 7ನೇ ತಿಂಗಳ ನಂತರ ಆದರೆ ಜೀವಂತ ಹುಟ್ಟಿದ್ದು ಎಷ್ಟೋ ಇದೆ. ಅದಷ್ಟು ಅವರು ಆಗಲೇ ಅದನ್ನು ಹೇಳಿದ್ದಾರೆ. ಮತ್ತು ಅಷ್ಟಲ್ಲ, ಅದಕ್ಕೆ ಮತ್ತೆ ಸಂಹಿತ ಮತ್ತು ನಾವು ತಗೊಳ್ಬೇಕು. ಅವರು ಹೇಳಿದ್ದನ್ನು ಎಲ್ಲ 3 ಗ್ರಂಥಗಳನ್ನು ನಾವು ನೋಡಿದರೆ ನಾವು ಅದನ್ನು ಬದುಕಲಿಕ್ಕೆ ಮತ್ತು ಬೇರೆ ಯಾವುದೇ ವಿಚಾರಗಳು ಬೇಡ. ಯಾಕೆಂದರೆ ಈ ಗರ್ಭದ ಬೆಳವಣಿಗೆ ಯಾವ ರೀತಿಯಿಂದ ಆಗ್ತದೆ ಹೇಳಬೇಕು, ಅದಕ್ಕೆ ವನಸ್ಪತಿ ಅಂತ ಹೇಳಿದ್ದಾರೆ.
ಶಕ್ತಿಯಾಫಲೆ ಫಲಂ ಯದ್ವಾ ಬಹೂನಿ ಸುಖ ಸಿದ್ಧಯೇ ಮಾಸೇ ತೃತೀಯೇ ತ್ವಭ್ಯರ್ಥ ಗುರಿಯಾದ್ದಾಡಿವಿಜಂ ಫಲಂ ಚತುರ್ಥೇ ಮಾತುಲಿಂಗಂಚ ನಾಳಿಕೀರಂದು ಪಂಚಮೇ ಷಷ್ಠೇ ತು ಪರಸಂಚೂತಂ ಸಪ್ತಮೇ ಮಾಸಿತಾಷ್ಟಮೇ ನಿಕುಜಂ ಫಲವೇ ವಚ ಸರ್ವದಾ ಸರ್ವದಾ ಪತ್ಯಂ ಸರ್ವತ್ರ ಕದಲೀ ಫಲಂ ಅಂತ ಹೇಳಿದ್ರು. ಒಂದನೇ ಮೂರನೇ ತಿಂಗಳಿಂದ ಯಾವಾಗ ಅಂಕುರ ಆಗಿ ಜೀವದ ಅಣುವಾಗಿ ಆಯಿತೋ ಅಲ್ಲಿಂದ ಆ ಮೂರನೇ ತಿಂಗಳಲ್ಲಿ ಹೆಣ್ಣು ಗರ್ಭ ಇದ್ದರೆ ಗಂಡು ಗರ್ಭವನ್ನು ಹಾಕುವಂತಹ ವನಸ್ಪತಿಯನ್ನು ಗಂಡು ಗರ್ಭ ಪರಿವರ್ತನೆ ಆಗುವಂತಹ ವನಸ್ಪತಿಯನ್ನು ಅವರು ಹೇಳಿದ್ದುಂಟು. ಆಮೇಲೆ ಮೂರನೆಯ ತಿಂಗಳಲ್ಲಿ ದಾಡಿಮ ಫಲ, ನಾಲ್ಕನೇ ತಿಂಗಳಲ್ಲಿ ಮಾದರು ಕಂಚಿ, ಐದನೇ ತಿಂಗಳಲ್ಲಿ ತೆಂಗಿನಕಾಯಿ ಎಳೆ ನೀರು, ಆರನೇ ತಿಂಗಳಲ್ಲಿ ಹಲಸು, ಏಳನೇ ತಿಂಗಳಲ್ಲಿ ಮಾವು, ಎಂಟನೇ ತಿಂಗಳಲ್ಲಿ ವಾಟೆ ಸುಳಿ, ಮತ್ತು ಒಂಬತ್ತನೇ ತಿಂಗಳಲ್ಲಿ ಬಾಳೆಹಣ್ಣು. ಅಕಸ್ಮಾತ್ ಇದು ಸಿಕ್ಕಲಿಲ್ಲ ಅಂತಂದರೆ ಬಾಳೆಹಣ್ಣನ್ನೇ ಎಲ್ಲ ತಿಂಗಳಲ್ಲೂ ಕೊಡಬಹುದು. ಹೇಳಿ ಬರೀ ಔಷಧ ಗರ್ಭದ ಔಷಧವನ್ನು ಹೇಳಿದ್ದಾರೆ. ಇದು ಗಣಿತ ಜ್ಯೋತಿಷದಲ್ಲೆಲ್ಲ ಸಿಗೋದಿಲ್ಲ. ಗಣಿತವೇ ಮೇಲೆ ಅಂತ ಹೇಳೋದು ಸುಮ್ಮನೆ ಆರಂಭ ಅದು ಅಷ್ಟೇ ಹೊರತು ಅದು ಫಲ ನಮಗೆ ಯಾವ ಬೀಜ ಇದೆಯೋ ಆ ಬೀಜ ಮರ ದೊಡ್ಡಾದ ನಂತರ ಅದರ ಬೀಜದ ಫಲ ಆ ಹೂವು ಅದರ ಪರಿಮಳ ಮತ್ತು ಅದರ ಪರಿಣಾಮ ನಾವು ತಿಳ್ಕೊಳ್ಬೇಕೇ ಹೊರತು ಅದರ ಬೀಜದಲ್ಲಿ ಅದನ್ನು ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಆದರೆ ಇದು ಮೂರು ಜ್ಯೋತಿಷವೇ. ಈಗ ವೇದಗಳ ಕಾಲದಿಂದ ಹೇಳುವ ವೇದಾಂಗ ಜ್ಯೋತಿಷ ವೇದಾಂಗವಾಗಿ ಜ್ಯೋತಿಷ ವೇದಾಂಗವಾಗಿ ಅದರಲ್ಲಿ ಲಗದ ಲಗದ ಋಷಿಗಳು ಬರೆದಿದ್ದು ಅಂತ ಹೇಳುವ ವೇದಾಂಗ ಜ್ಯೋತಿಷ ಅಂತ ಹೇಳಿ ಅದರಲ್ಲೇ ಸುಮಾರು ವೇದಾಂಗ ಜ್ಯೋತಿಷದಲ್ಲಿ ಬರೆದು ಲಗದ ಅಂತ ಇದೆ. 28 ನಕ್ಷತ್ರಗಳೆಲ್ಲ ಅದರಲ್ಲೇ ಹೇಳಿದೆ ಈಗಾಗಲೇ. ಅಂದ್ರೆ ನಮ್ಮ ನಕ್ಷತ್ರ ರಾಶಿಗಳ ವಿಚಾರಗಳು ಮೊದಲೇ ಭಾರತದಲ್ಲಿ ಇದ್ದು ಇತ್ತೀಚೆಗೆ ಸಂಶೋಧನೆಯಲ್ಲಿ ತಿಳಿದು ಬಂದಿದ್ದು ಭಾರತದ ನಾಗರಿಕತೆ ಉಳಿದೆಲ್ಲ ನಾಗರಿಕತೆಗಳಿಗಿಂತ ಪುರಾತನವಾದ್ದು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಈಗ ಸುಮಾರು 9,000 ವರ್ಷ ಅದಕ್ಕೆ ಇದೆ ಅನ್ನುವುದು ಈಗ ಆರ್ಕಿಯಾಲಜಿ ಅಂದ್ರೆ ಪುರಾತತ್ವ ಉತ್ಖನನದಿಂದಲೇ ಈಗ ಗೊತ್ತಾಗಿದೆ. ಅದಕ್ಕೆ ಕಾರ್ಬನ್ ಡೇಟಿಂಗ್ ಎಲ್ಲ ಮಾಡಿ ಗೊತ್ತಾಗಿದೆ. ಅಂದ್ರೆ ಇದು ಈಜಿಪ್ಟ್, ಮೆಸೊಪಟೋಮಿಯಾ, ಬ್ಯಾಬಿಲೋನ್ ಅದಕ್ಕೆಲ್ಲ ಅದಕ್ಕಿಂತಲೂ ಹಿಂದೆ ಭಾರತೀಯ ಸಂಸ್ಕೃತಿ ಇತ್ತು ಅನ್ನುವ ತಿಳುವಳಿಕೆಗೆ ಈಗ ನಾವು ಮುಟ್ತಾ ಇದ್ದೇವೆ. ಅಂದ್ರೆ ವೇದಗಳು ಅದಕ್ಕಿಂತಲೂ ಪುರಾತನ ಅಂತ ಇಟ್ಕೊಂಡ್ರೆ ಈ ಜ್ಯೋತಿಷ ಅನ್ನೋದು ಬಹಳ ಪುರಾತನವಾಗಿಯೇ ಇತ್ತು. ಇದರ ಮೇಲೆ ಪ್ರಭಾವ ಆಗಿರಬಹುದು, ಯಾವುದು ಯವನ ಇತ್ಯಾದಿ ಪ್ರಭಾವ ಆಗಿರಬಹುದು, ಆದರೆ ಮೂಲ ಅಂಶಗಳು ಹೊರಗಿಂದ ಬಂದದ್ದಲ್ಲ ಅನ್ನೋದನ್ನ ಅನ್ನೋದಕ್ಕೆ ಒಂದಿಷ್ಟು ಸಾಕ್ಷಿಗಳಿವೆ. ಅದಕ್ಕೆ ಆಚಾರ್ಯರು ಒಂದೇ ಮಾತು ಹೇಳ್ಬಿಟ್ಟಿದ್ದಾರೆ, ಜಗತ್ತಿನ ಸೃಷ್ಟಿ ಆಗಬೇಕಿದ್ರೆ ಈ ಜ್ಯೋತಿಷ ಆರಂಭ ಆಗಿದೆ ಅಂತಾದಾಗ ಮೂಲ ಯಾವ ಯವನರದ್ದು ಅಲ್ಲ, ಯಾವ ಬೇರೆ ದೇಶದ್ದು ಅಲ್ಲ, ಇಡೀ ಪ್ರಪಂಚ ಹುಟ್ಟುವ ಕಾಲದಿಂದ ತಗೊಂಡು ಹೊರಟಿದ್ದಾರೆ ಅವರು. ಪ್ರಪಂಚ ಹುಟ್ಟಿದ ಈಗ ಅವರು ಆಯುಷ್ಯ ಬರೀ 502 ಇರಬಹುದು, ಆದ್ರೆ ಅವ್ರು ಹೇಳಿದ ವಿಷಯ ಜಗತ್ ಪ್ರಸೂತಿ ಜಯತಿ ಜಗತ ಪ್ರಸೂತಿ ವಿಶ್ವಾತ್ಮ ಸಹಜಭೂಷಣ ನಪಸಃ. ಇದು ಒಂದು ಬಹಳ ಬಂಗಾರದ ಕರಗಿಸಿ ಒಂದು ಗುಂಡನ್ನು ಮಾಡಿಟ್ಟಂತೆ ಏನು ಪ್ರಪಂಚ ಹುಟ್ಟಲಿಕ್ಕೆ ಆರಂಭ ಆಯಿತು ಸೂರ್ಯ, ಆ ಸೂರ್ಯನಿಂದಲೇ ಜ್ಯೋತಿಷ್ಯ ಉಂಟಾಗಿದೆ, ಅಲ್ಲಿಂದಲೇ ಇದು ಆರಂಭ ಆಗಿದೆ ಅಂತ ಹೇಳಬೇಕಿದ್ರೆ ಜಗತ್ತಿನ ಕಿಂತಲೂ ಹಿಂದೆ ಹೇಳಿದವರು ಯಾರಿದ್ದಾರೆ ಪ್ರಪಂಚದಲ್ಲಿ? ಯಾರೂ ಇಲ್ಲ, ಹೇಳಲಿಕ್ಕೆ ಅವರೇ ಇರೋದಿಲ್ಲಲ್ಲ. ಅದರಿಂದ ಮುಂದುವರೆದು ಅದನ್ನೇ ಅವನು ಹೇಳಿದ್ದು. ನಾನು ಅವಾಗ ಅದಕ್ಕೆ ಅಲ್ಲಿಂದಾನೇ ತಗೊಂಡ್ರು ಅವರು. ಈ ಮೊನ್ನೆ 502 ಅವರು ಹುಟ್ಟಿದ್ದಾರೆ, 505 587 ಅವರು ಹೇಳಿದ್ರು ಅಂತ. ಆದರೂ ಅವರು ತಗೊಂಡಿದ್ದಾವುದು ಅಲ್ಲಿಂದ ತಗೊಂಡಿದ್ದಲ್ಲ ಅದು. ಈ ಜ್ಯೋತಿಷ್ ಶಾಸ್ತ್ರ ಯಾವಾಗ ಹುಟ್ಟಿದೆ ಅಂತ ಕೇಳಿದ್ರೆ ಈ ಜಗತ್ತು ಹುಟ್ಟಬೇಕಿದ್ರೆ ಹುಟ್ಟಿದೆ, ಜಗತ್ತು ನಂದಬೇಕಿದ್ರೆ ಅದು ನಂತದೆ ಒಂದು ಸಲ. ಈಗ ಅದಕ್ಕೆ ಬೇರು ಗಣಿತ ಅಂತ ನೀವು ಹೇಳಿದ್ರು, ಆದ್ರೆ ಬೇರಿಗೆ ಗೊಬ್ಬರ ನೀರು ಹಾಕುವ ಕೆಲಸ ಈಗ ಅದಕ್ಕೆ ಆರ್ಯಭಟರು, ಬ್ರಹ್ಮಗುಪ್ತರು, ನಂತರ ಇವರು ಭಾಸ್ಕರಾಚಾರ್ಯರು, ಆಮೇಲೆ ಮಾಧವ ಚ್ಯುತ ಪಿಚಾರಟಿ, ನೀಲಕಂಠ ಸ್ವಾಮಿಯಾಜಿ, ಹೀಗೆ ಅನೇಕ ಜನ ಅದಕ್ಕೆ ಮಾಡಿದ್ದಾರೆ. ಆದ್ರೆ ಅವರ ನಂತರ ನಮ್ಮಲ್ಲಿ ಗಣಿತದ ಆಚಾರ್ಯರು ಬರದೇ ಹೋದರು. ಸೊ ಈಗಂತೂ ನಮಗೆ ಕೇಳುವ ಹಾಗೆ ಅಲ್ಲ. ಅದಕ್ಕೆ ನೀವು ಕೇಳುವ ಪ್ರಶ್ನೆಗೆ ಅವ್ರು ಮಾಡುವಷ್ಟು ಮಾಡಿ ಬಿಟ್ಟುಬಿಟ್ಟಿದ್ದಾರೆ ಅಂತ, ಮತ್ತೆ ಹೊಸದಾಗಿ ಮಾಡೋ ಸಂಶೋಧನೆ ಮಾಡ್ಲಿಕ್ಕೆ ಇವ್ರ ಹತ್ರ ಆಗೋದಿಲ್ಲ. ಇವರು ಸಂಶೋಧನೆ ಮಾಡಿದರೆ ಏನಾಗ್ತದೆ ಕೇಳಿದ್ರೆ, ಈಗ ಪ್ಲುಟೋ, ಹರ್ಷಲ್, ನೆಪ್ಟೂನ್ ಒಂದು ಗ್ರಹ ಅಂತ ರಂಗಸ್ಥಳಕ್ಕೆ ಹಾಕಿಬಿಟ್ಟು ಎಲ್ಲ ಕುಣಿಲಿಕ್ಕೆ ಹೋಗಿತ್ತು, ಫಲಾನು ಬರೆದು ಬಿಟ್ಟು ಕೊನೆಗೆ ಅವರೇ ಮತ್ತೊಂದು ತಂಡ ಬಂದ್ಕೊಂಡು ಅದು ಅಲ್ಲ, ಅದು ಗ್ರಹ ಅಲ್ಲ ಅಂತ ಹೇಳಿದ್ರು. ಹಾಗಾಗ್ತದೆ. ಆದ್ದರಿಂದ 9 ಗ್ರಹ 12 ರಾಶಿಯಲ್ಲಿದ್ದಾರೆ. ಇದು ನಮ್ಮ ಪ್ರಾಚೀನರ ಕಂಡ ಗ್ರಹವನ್ನು ಬದಲ ಮಾಡಲಿಕ್ಕೆ ಇವರತ್ರ ಯಾವ ಕಾರಕ್ಕೂ ಆಗುವುದಿಲ್ಲ. ಗಡಿ ಗ್ರಹ ಅಂದರೆ ಎಷ್ಟು? 9. ರಾಶಿ ಅಂದರೆ ಎಷ್ಟು? 12. ಈ ರಾಶಿಯನ್ನೆಲ್ಲ ವಿಭಾಗ ಚಕ್ರ ಮಾಡಿದ್ದಾರೆ. ನಕ್ಷತ್ರ ಅಂದರೆ 27. ಕೋಟ್ಯಾಂತರ ನಕ್ಷತ್ರಗಳು ಈ ಪ್ರಪಂಚದಲ್ಲಿ ಇದೆ.
ಆದರೆ ಆ ನಕ್ಷತ್ರಗಳೆಲ್ಲ ಲಂಬಾಡಿಯ ಸೀರಿಗೆ ಇದ್ದಂಥ ಒಂದು ಹರಳು, ಎಲ್ಲ ಒಂದು ಹರಳು ಹಾಕ್ಕೊಂಡಿರ್ತಾರಲ್ಲ ಈ ಲಂಬಾಡಿಗಳು, ಅದೇ ಅಷ್ಟೇ ತನ್ನಷ್ಟೇ ಕುದುರುತ್ತದೆ ಹೋಗ್ತದೆ. ಆದರೆ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟು ಇರುವಂತಹ ನಕ್ಷತ್ರಗಳು ಯಾವುದು ಅಂದರೆ 27. ಆ 27 ಗಣಿತದಿಂದ ಇವರು ಕಾಣಬೇಕಾಯಿತು. ಗಣಿತ ಬೇರೆ ಅಲ್ಲ, ಜ್ಯೋತಿಷವೇ ಅದು. ಅದರಲ್ಲಿ 6 ವಿಭಾಗದಲ್ಲಿ ಇದ್ದಿದ್ದಂತು ಯಾವುದು ಅಂತ ಕೇಳಿದರೆ ಜಾತಕ ಗೋಲ ನಿಮಿತ್ತ ಪ್ರಶ್ನ ಮುಹೂರ್ತ ಗಣಿತ ರಾಮಾನಿ. ಇದು 6 ಏನಿದೆ ಇದು ಜ್ಯೋತಿಷವೇ ಅದು. ಅದು ಅದೇ ಫಲ ಜ್ಯೋತಿಷ ಅಲ್ಲೇ ಅಲ್ಲ, ಗಣಿತ ಜ್ಯೋತಿಷ ಒಂದು ಹೌದು ಅಂದರೆ ಅರ್ಧಚರತಿ, ಅದು ಅರ್ಧಚರತಿ ನ್ಯಾಯ ಅಂತ ಒಂದು ಶಾಸ್ತ್ರ ಬರ್ತದೆ, ಹಾಗೆ ಹೇಳಬೇಕಾಗ್ತದೆ. ಯಾಕೆ ಅಂತ ಕೇಳಿದರೆ ಒಂದು ರಾಜ ಇದ್ದಂತೆ, ಒಂದು ಸಣ್ಣ ಕಥೆ ಹೇಳ್ಕೊಳ್ಳುವ ಅದರಲ್ಲಿ. ಆ ರಾಜ ಯಾವಾಗಲೂ ಅವನಿಗೆ ಕೋಳಿ ಮೇಲೆ ಬಹಳ ಪ್ರೇಮ. ಅವ ಪ್ರತಿ ದಿನ ಎಲ್ಲ ಕೋಳಿ ತಂದುಕೊಡ್ರಿ ಅಂತ ಹೇಳ್ತಿದ್ರು, ಅದನ್ನು ನಮ್ಮ ಆಹಾರಕ್ಕೆ ಉಪಯೋಗಿಸ್ತಿದ್ದ. ಮನೆಗೆ ಒಂದು ದಿವಸ ಅವನಿಗೆ ಆಲೋಚನೆ ಬಂತು, ಈ ಕೋಳಿಯನ್ನು ನಾವು ಹೀಗೆ ಮಾಡ್ತಾ ಹೋದರೆ ವಂಶವೇ ನಾಶ ಹೋದರೆ ಮುಂದೆ ಏನು ಅಂತ ಮಂತ್ರಿ ಹತ್ತಿರ ಕೇಳ್ದ. ಆ ಕೋಳಿ ಮರಿ ಹುಟ್ಟೋ ಭಾಗ ಯಾವ್ದಪ್ಪ ಅಂತ ಕೇಳ್ದ. ಆಗ ಹಿಂದುವದಿಗೆ ಮರಿ ಹಾಕ್ತಾರೆ ಇದು ಅಂತ. ಇನ್ನು ಮುಂದೆ ಕೋಳಿಯನ್ನು ಕಟ್ ಮಾಡಿ ಅಡುಗೆ ಮಾಡೋರು ಹಿಂದುವದಿ ಹಾಗೆ ಬಿಡಬೇಕು, ಮುಂದೆ ಬದಿಗೆ ಅದು ಕಟ್ ಮಾಡಿ ಅದನ್ನು ಹುಳಿ ಒಬ್ಬ ಉಪಯೋಗಿಸಬೇಕು ಅಂತ ಹೇಳಿದ್ದಂತೆ. ಇದಕ್ಕೆ ಅರ್ಧಚರ ಪುಂಜಾಯ ಅಂತ. ಹಾಗೆ ಜ್ಯೋತಿಷವು ಗಣಿತ ಅಲ್ಲ, ಗಣಿತ ಬೇರೆ, ನಿಮ್ಮ ಫಲ ಜ್ಯೋತಿಷ ಬೇರೆ ಅಂತ ಹೇಳಿದ್ರೆ ಅಲ್ಲಿಯೇ ಅವನಿಗೆ ತಿಳುವಳಿಕಿಲ್ಲ ಅಂತ ಅರ್ಥ. ಜ್ಯೋತಿಷ ಗಣಿತ ತೋರಿಸೋದು, ಇದು ಫಲ ಕೊಡೋದು, ಇಷ್ಟರಲ್ಲಿದೆ. ಆದರೆ ಅದರ ಎರಡರ ಬಗ್ಗೆಯೂ ಶ್ರಮ ಮುಂದುವರಿಬೇಕು, ಎರಡೂ ಒಂದೇ. ಅದು ಉದಾಹರಣೆಗೆ ಈಗ ಸುಮಾರು 13ನೇ ಶತಮಾನದವರೆಗೆ, 14ನೇ ಶತಮಾನದವರೆಗೆ ನಮ್ಮಲ್ಲಿ ಗಣಿತಜ್ಞರು ಇದ್ದಿದ್ದರು. ನಮ್ಮಲ್ಲಿ ಗಣಿತಜ್ಞರು ಇದ್ದಿದ್ರು ಸುಮಾರು 13ನೇ ಶತಮಾನ 14ನೇ ಶತಮಾನದವರೆಗೆ. ಆ ನಂತರ ನಮ್ಮ ಪಂಚಾಂಗ ಇತ್ಯಾದಿ ವಿಚಾರಗಳು ಇನ್ನೂ ಅದರ ಬೆಳವಣಿಗೆ ಆಗಲಿಲ್ಲ. ಉದಾಹರಣೆಗೆ ಎಲ್ಲ ನಕ್ಷತ್ರಗಳು, ಮತ್ತೆ ಉದಾಹರಣೆ ನಮ್ಮ ಉತ್ತರಾಯಣ ದಕ್ಷಿಣಾಯಣ ಇವೆಲ್ಲ ಸ್ವಲ್ಪ ಖಗೋಲದಲ್ಲಿ ಬದಲಾವಣೆ ಆಗೋದರಿಂದ ಬದಲಾಗಿದೆ. ಅದನ್ನು ನಮ್ಮ ಪಂಚಾಂಗಗಳಲ್ಲಿ ಅದನ್ನು ನಾವು ಸರಿಪಡಿಸಬೇಕು ಇತ್ಯಾದಿ ಕೆಲಸಗಳು ಬಹಳ ಇದೆ. ಅದು ಆಗಬೇಕಾದ ಕೆಲಸಗಳೇ. ಫಲಜ್ಯೋತಿಷ್ಯ ಬಹಳ ಮುಖ್ಯವಾದದ್ದು ಬೇಕು, ಆದರೆ ಗಣಿತದ ಕಡೆಗೂ ಸ್ವಲ್ಪ ನಾವು ಗಮನ ಹರಿಸಬೇಕಾದ ಸಮಯ ಬಂದಿದೆ ಅಂತ ಅನಿಸೋದಕ್ಕೆ ಮನೆಗೆ. ಅದಕ್ಕೆ ಈಗ ಅಲ್ಲಿ ಬದಲಾವಣೆ ಮಾಡುವಂಥ ವಿಷಯ ಯಾವುದು ಅಂತ ನಾವು ವಿಚಾರ ಮಾಡಬೇಕು. ಬದಲಾವಣೆ ಒಂದು ವಿಷಯಗಳು ಇದೆ ಅಲ್ಲಿ ಕೂಡ ಇದೆ, ಹೊಸದಾಗಿ ಇವರು ಬದಲಾವಣೆ ಮಾಡುವಂಥದ್ದು ಯಾವುದೂ ಇಲ್ಲ. ಆದರೆ ಪಂಚಾಂಗ ಗಣಿತಗಳಲ್ಲಿ ಕೆಲವು ಅರ್ಗಣವನ್ನು ಬದಲಾವಣೆ ಮಾಡಿದ್ರೆ ಆಗುವುದಿಲ್ಲ. ಇವತ್ತಿಂದ ನಾಳೆ, ನಾಳೆಗಿಂತ ನಾಡಿದ್ದು ಬೇರೆ 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 ಕಾಲವೇ ಹೋಗ್ತದೆ ಹೊರತು ಕಾಲ ಹಿಂದೆ ಕವಿತಾ ಇದ್ದಿದ್ದರಿಂದ ಅದಕ್ಕೆ ದೃಕ್ ಸಿದ್ಧಾಂತ ಅಂತ ಹೇಳಿ ತೆಗೆದು ಮೊದಲು ಸಿದ್ಧಾಂತ ಗಣಿತ ಇತ್ತು ಪಂಚಾಂಗಕ್ಕೆಲ್ಲವ. ಅದು ಹೋಗಿ ದೃಕ್ ಅಂತ ಹೇಳ್ಕೊಂಡ್ರು. ಈ ದೃಕ್ಕನ್ನು ನಾವು ದಕ್ಷಿಣಾಯನ ಮತ್ತು ಉತ್ತರಾಯಣಗಳನ್ನು ಪಕ್ಷೇಚ್ಛೇಜನ ಉತ್ತರೇನ್ನ ಭವಗ ಅಲ್ಲಿ ದಕ್ಷಿಣಾಯನ ಉತ್ತರಾಯಣಗಳ ಕ್ರಮವನ್ನು ಅದನ್ನು ಆಚಾರ ಮಾಧುರಿಕಾರರು ಹೇಳಿದ್ದಾರೆ, ವರಾವೀರರು ಹೇಳಿದ್ದಾರೆ. ಅದಷ್ಟು ಅದನ್ನು ಗಣಿತ ಅದನ್ನು ಮಾಡೇ ಇಟ್ಟಿದ್ದಾರೆ ಅಂತ. ಅದನ್ನು ನೋಡದೇ ಇದ್ದಿದ್ದವರು ಯಾವುದೋ ಒಂದು ಹೊಸದಾಗಿ ಮಾಡಿಕೊಂಡು ಆ ಮೇಲೆ ಅದನ್ನು ನೋಡಿದಾಗ ಸಿಕ್ಕಿಬಿಡ್ತದೆ. ಅದನ್ನು ಈಗ ಇವರು ಹೊಸದಾಗಿ ಯಾವುದೂ ಸಂಶೋಧನೆ ಮಾಡುವಂತಹದ್ದಿಲ್ಲ. ಅದೇ ಸಂಹಿತೆಯನ್ನ ಮತ್ತು ಸಿದ್ಧಾಂತವನ್ನ ಹೋರೆಯನ್ನ ನೋಡಿದಾಗ ಏನು ಬೇಕೋ ಇವರಿಗೆ ಪ್ರಶ್ನೆಗಳು ಉತ್ತರಗಳು ಅಷ್ಟು ಇದೆ. ಹೊಸದಾಗಿ ಇವರು ಮಾಡುವಂತಹದ್ದು ಯಾವುದೂ ಇಲ್ಲ. ಇಂಥ ವಾರ, ಇಂಥ ನಕ್ಷತ್ರ, ಇಂಥ ತಿಥಿ, ಇಂತಹ ಯೋಗ, ಇಂತಹ ಕ್ರಮ ಇದಿಷ್ಟನ್ನ ಬರಿತಾ ಹೋದ್ರೆ ಆಯ್ತು. ಅವ್ರು ಮಾಡಿಟ್ಟಿದ್ದು ಸ್ಪಷ್ಟವಾಗಿ ಇದೆ. ಅದೊಳಗೆ ಹೊಸದಾಗಿ ಇವರು ಕಾಣುವಂತ ಪ್ರಶ್ನೆ ಬರುವುದಿಲ್ಲ. ಈಗ ಮುಹೂರ್ತ, ಮುಹೂರ್ತದಲ್ಲಿಯೂ ಸಮೇತ ಅವ್ರು ಏನು ಹೇಳಿದರು, ಇಂತಹ ಕಾಲದಲ್ಲಿ ಹೀಗೆ. ಈಗ ಉದಾಹರಣೆಗೆ 28 ಕೂಟಗಳನ್ನು ಹೇಳಿದರು. ಮೇಳಾಬೆಳಿ ಲಗ್ನ, ಲಗ್ನ ಒಬ್ಬನಿಗೆ ಗಂಡು ಮತ್ತು ಹೆಣ್ಣು ಕೂಡಿಸಬೇಕಿದ್ದರೆ 28 ಕೂಟ ಅಂತ ಒಂದು ಕಾಲದಲ್ಲಿ ಹೇಳಿದರು. ಆಚಾರ್ಯರು ಅದನ್ನು ಹಾಗೇ ಎಲ್ಲ ಸಣ್ಣ ಮಾಡ್ತಾ ಬಂದರು, ಕಡೆ 12 ಕೂಟ ಅಂತ ಮಾಡಿದರು, 8 ಕೂಟ ಅಂತ ಮಾಡಿದರು. ಆಚಾರ್ಯರು ಅದನ್ನು ಒಪ್ಪಲಿಲ್ಲ, ಈಗ 5 ಕೂಟ ಸಾಕು ಅಂತ ಹೇಳ್ತಾರೆ. 28ರಲ್ಲಿ 28 ಅಂದರೆ 36 ಗುಣಗಳು ಆಗಬೇಕಿತ್ತು. ಆ 36 ಗುಣದ್ದು 12ಕ್ಕೆ ಬಂತು. 12 ಕೂಟ ದಿನಂಗಣಂಚ ಮಹೇಂದ್ರಂ ತ್ರಿದೀರ್ಘಂ ಯೋಗಿರೇವಚ ರಾಶಿ ರಾಶ್ಯಧಿಗೋ ವಶ ರಜ್ಜುರ್ವೇದ ತಥಾ ದಶ ಪುರಸ್ಥ ನಾಡಿಕೂಟಿಂಚ ವರ್ಣಕೂಟಂ ಪ್ರಶಸ್ತತೆ ಏತೆ ದ್ವಾದಶ ಕೂಟಾಕ್ಷ ಅಂತ ಕೆಲವು ಕಾಲ ಬಂತು. ಮುಂದಿನ ಕಾಲ ಬಂತು, ಇದಿಷ್ಟಾಗಲೇಬೇಕು ಅಂತ ಹೇಳ್ತಾ ಬಂದರು ಜ್ಯೋತಿಷ್ಯರು. ಅದು ಹಿಂದೆ ಮಾಡಿದ್ದೇ ಅದು, ಮತ್ತೆ ಇವರು ಸತ್ತ ಸಂಶೋಧನೆ ಮಾಡಿದ್ದಲ್ಲ ಅದು.
ಆಮೇಲೆ ಮತ್ತೂ ಮುಂದೆ ಬಂದವರು ಎಂಟೆ ಕೂಟ ಸಾಕು ಅಂತ ಹೇಳಿದ್ರು. ಯಾಕೆಂದ್ರೆ ಆ ಅಹರ್ಗಣವನ್ನ ನಾವು ಇವತ್ತಿನ ವಾರ ಇವತ್ತಿನ ತಿಥಿ ನಕ್ಷತ್ರ ಮುಂದೆ ತೆಗೆದಾಗೆ ಅದನ್ನು ಸಮೇತ ನಾವು ಎಲ್ಲ ಫಲಜ್ಯೋತಿಷವನ್ನು ಸುಧಾರಿಸ್ಕೊಳ್ಬೇಕಾಗುತ್ತೆ. ಸುಧಾರಿಸದೆ ಹೋದ್ರೆ ಅದು ಒಳ್ಳೆ ರೀತಿಯಿಂದ ಆಗುದಿಲ್ಲ. ಈ ಪಂಚಾಂಗ ಹೇಗೆ ತಪ್ಪು ಬರ್ತಿದ್ದೇವೆ ನಾವು ಸುಧಾರಿಸದೆ ಇದ್ರೆ, ಹಾಗೆ ಫಲಜ್ಯೋತಿಷವನ್ನು ಸುಧಾರಿಸಬೇಕು ಅಂತ ಆಚಾರ್ಯ ಹೇಳಿದ್ರು. ಆಮೇಲೆ ಎಂಟು ಕೂಟ ಅವರ್ಣೋ ವಶ್ಯನ್ ದಾರಾಯೋ ನಿರ್ಗ್ರಹ ಗಣಪರಾಟಿ ಗುಣವೃದ್ಧಿರ್ವಿದ್ಯೆಯ ಶಸ್ತ್ರ ವಿಷದೆ ಊರ್ಧಮ್ ಅಂತ ಹೇಳಿದ್ರು. ಮೂವತ್ತಾರು ಗುಣದಲ್ಲಿ ಇಪ್ಪತ್ತು ಗುಣಗಳು ಇದ್ದರೆ ಸಾಕು, ಅಷ್ಟು ಮಾಡಬೇಡಿ ಅಂತ ಹೇಳಿದ್ರು ಆಚಾರ್ಯರು. ಮತ್ತೂ ಮುಂದೆ ಬಂದವರು ಪ್ರಾಧಾನ್ಯಂ ರಾಶಿ ರಾಶೀಷ ವಶ್ಯ ಮಾಹೇಂದ್ರ ಯೋನಯ. ಈಗ ಅತ್ಯಂತ ಅವರವರೇ ಅವರ ಲಗ್ನವನ್ನು ಮಾಡಿಕೊಳ್ಳುವಂತಹದ್ದು, ಹಿಂದೆಲ್ಲ ತಂದೆ ತಾಯಿಗಳು ಹೂಡಿಕೆ ಮಾಡುವಂತಹ ಕಾರಣದಲ್ಲಿ ಅದೆಲ್ಲ ಹೇಳಿದ್ರು. ಈಗ ಅವರೇ ಸ್ವತಂತ್ರವಾಗಿ ಸ್ವಯಂವರವಾಗಿ ಅವರು ಏನು ವಿಚಾರ ಮಾಡ್ತಾ ಇದ್ದಾರೆ, ಇಂತಹ ಸಂದರ್ಭದಲ್ಲಿ ಐದು ಕೂಟ ಆದರೂ ನೋಡಿ ಅಂತ ಹೇಳಿದ್ರು. ಅದು ನೋಡದೇ ಇದ್ರೆ ಏನಾಗ್ತದೆ, ಇವತ್ತು ಅಕಸ್ಮಾತ್ ಅವರು ನಾವು ಏನೂ ನೋಡ್ಲಿಲ್ಲ ನಮಗೆ ಒಳ್ಳೇದಾಗಿದೆ ಅಂತ ಹೇಳ್ಬಿಡ್ಬಹುದು, ಅದು ಕಾಕತಾನ ನ್ಯಾಯ. ಆದರೆ ವಸ್ತುಸ್ಥಿತಿ ಜನ್ಮ ಜನ್ಮಾಂತರಕ್ಕೆ ಸಂಬಂಧಪಟ್ಟಿರುವಂತಹ ಈ ಮನುಷ್ಯನ ಒಂದು ಶ್ವಾಸೋಚ್ಛಾಸ ಪುರುಷ ಮತ್ತು ಸ್ತ್ರೀಯರು ಏಕತ್ರವಾಗಿ ಇದ್ದು ಒಂದು ಸಂತತಿಯನ್ನು ಪಡಬೇಕಿದ್ರೆ ಈ ಶ್ವಾಸದ ಪರಸ್ಪರ ಸಂಬಂಧ ಜನ್ಮ ಜನ್ಮಾಂತರಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನು ಕಂಡು ಹೇಳಲ್ಪಟ್ಟಂತಹದ್ದು. ಆದ್ದರಿಂದ ನನ್ನ ದೃಷ್ಟಿಯಲ್ಲಿ ವಿಚಾರ ಮಾಡಿದರೆ ಫಲಜ್ಯೋತಿಷವನ್ನು ಹೊಸದಾಗಿ ಇವರು ಸಂಶೋಧನೆ ಮಾಡುವಂತಹದ್ದು ಅಥವಾ ಗಣಿತ ಜ್ಯೋತಿಷವನ್ನು ಹೊಸದಾಗಿ ಮಾಡುವಂತಹದ್ದು ಯಾವುದೂ ಇಲ್ಲ. ಅಲ್ಲಿ ನೋಡಿ ನಾವು ತಗೊಳ್ಬೇಕದನ್ನು ಅಷ್ಟೇ. ಇವರು ತಾನು ಇದನ್ನು ಹೊಸ ಸಂಶೋಧನೆ ಮಾಡಿದ್ದೇನೆ ಹೇಳಿ ಸುಳ್ಳು ಮಾಡ್ಲಿಕ್ಕೆ ಇವರತ್ರ ಆಗುವುದಿಲ್ಲ. ಯಾಕೆ ಕೇಳಿದ್ರು ಋಷಿವತ್ತೇಪಿ ಪೂಜ್ಯಂತೆ ಕಿಂ ಪುನರ್ದೈವ ವಿದ್ವಿಜ ಕಲೋಯುಗೇ ತಥೋಲ್ಪೇವ ಬುದ್ಧಿ ಪಾಪೋತ್ತರೋದರ ತತ್ರ ತ್ರೇತಾಯುಗೇ ಕೇಚಿ ದ್ವಾಪರೇತಿ ಕೃತವಯುಗೇ ಕುಶಾಗ್ರಮತಯಸ್ಸರ್ವೇ ಪುಣ್ಯಭಾಜಿ ಚಿರಾಯುಷ ಅತ್ಯಲ್ಪ ಆಯುಹೋ. ಎಲ್ಲ ಇವರಿಗೆ ಕ್ಷೀಣಾದ್ರಿಂದ ಇವರು ಸಂಶೋಧನೆ ಮಾಡ್ತೇನೆ ಅಂತ ಯಾರಾದರೂ ಒಬ್ಬರು ಹೇಳುತ್ತಿದ್ದರೆ ಅವ್ರು ಹೋಗಿ ಹಿಂದೆ ಮಾಡಿದ್ದನ್ನು ನೋಡಬೇಕು. ಅದು ಇದೆ, ಬಹಳಷ್ಟಿದೆ. ಅದು ನೋಡಿದಾಗ ಇವರ ಸಂಶೋಧನೆಗಿಂತಲೂ ಹೆಚ್ಚು ಮುಂದೆ ನಮಗೆ ಅದನ್ನು ಉತ್ತರ ಕೊಟ್ಟಿದ್ದೀರಿ. ನೀವು ಯಾವುದೇ ಪ್ರಶ್ನೆ ಕೇಳಿ ಅದನ್ನು ಸಂಹಿತೆಯಲ್ಲಿ ಮತ್ತು ಹೋರೆಯಲ್ಲಿ ಅದಕ್ಕೆ ಉತ್ತರ ಇದೆ. ಇತ್ತೀಚೆಗೆ ಮತ್ತು ಪಂಚ ಸಿದ್ಧಾಂತದಲ್ಲೂ ಉತ್ತರ ಇದೆ. ಇತ್ತೀಚೆಗೆ ನೀವು ಒಂದು ಪುಸ್ತಕ ಬರೆದಿದ್ದೀರಿ, ಅದರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ, ನೀವು ತೋರಿಸಿದರೆ ಈ ಪುಸ್ತಕವನ್ನು ನೀವು ತೋರಿಸ್ತೀರಾ? ಇನ್ನು ಕೆಲವೊಂದು ನನಗೆ ಜ್ಯೋತಿಷಾಸ್ತ್ರದ ಹೊರತಾಗಿ ಕೆಲವು ವಿಷಯಗಳು ನನಗೆ ಯೋಚನೆ ಬರ್ತದೆ ಆಗಾಗಾಗ. ಹಾಗಾಗಿ ಮೊದಲು ಜ್ಯೋತಿಷದ ಬಗ್ಗೆ ಕೆಲವು ಗ್ರಂಥ ಬರೆದೆ, ನಕ್ಷತ್ರ ನಿಧಿ ಅಂತ ಬೇರೆ ಬೇರೆ ಗ್ರಂಥಗಳ ಸಹಾಯದ ಮೇಲಿಂದ. ನಾನೇ ಸ್ವತಂತ್ರ ರಚನೆ ಮಾಡಿದ್ದು ಒಂದು ಅಲ್ಲ, ಎಲ್ಲ ಅದನ್ನು ನಮ್ಮ ಬುದ್ಧಿಗೆ ತಕ್ಕಂತೆ ಅದನ್ನು ಸಂಶೋಧನೆ ಮಾಡಿ ಬರೆದಿತ್ತು. ನಕ್ಷತ್ರ ನಿಧಿ ಅಂತಂದ್ರೆ ಇಡೀ ನಕ್ಷತ್ರಗಳ ಗುಣಧರ್ಮ ಏನು, ಆ ನಕ್ಷತ್ರವು ಯಾವ ವೃಕ್ಷದ ಮೇಲೆ ಅದರ ಪರಿಣಾಮ ಕೊಡ್ತದೆ, ಅದರ ಔಷಧ ಏನು, ಮತ್ತು ಆ ನಕ್ಷತ್ರಕ್ಕೆ ಯಾವ ದೇವತೆ, ಅವನಿಗೆ ಜ್ವರ ಬಂದರೆ ಆ ನಕ್ಷತ್ರ ಎಷ್ಟು ದಿವಸ ಪೀಡಿಸ್ತದೆ, ಹಾಗೆ ಯಾವ ಔಷಧಿಗಳನ್ನು ಮಾಡಬೇಕು, ಯಾವ ಮಂತ್ರಶಾಸ್ತ್ರಗಳನ್ನು ಮರೆ ಹೋಗಬೇಕು, ಇದಿಷ್ಟು ವಿಷಯ ಆ ನಕ್ಷತ್ರ ಮುಂದೆ. ಆಮೇಲೆ ಗ್ರಹ ಪೂಜಾ, ಗ್ರಹಗಳು ನವಗ್ರಹಗಳು. ಇಲ್ಲಿ ಕೆಲವು ಜನ ನಮಗೆ ಪ್ರಶ್ನೆ ಹಾಕ್ತಾರೆ, ಆ ಗ್ರಹಗಳು ನೀವು ಗ್ರಹಗಳು ಫಲ ಹೇಳ್ತಾ ಇರಲ್ಲ, ಅದು ಗಣಿತ ಜ್ಯೋತಿಷದೇ ಪ್ರಶ್ನೆ ಹಾಕ್ತಾರೆ. ಅವರಿಗೆ ಗಣಿತ ಬೇರೆ, ಜ್ಯೋತಿಷ ಫಲ ಜ್ಯೋತಿಷ ಬೇರೆ ಹೇಳುವಂತಹದ್ದೊಂದು ಹೊಕ್ಕೋಗಿದೆ ಅವರಿಗೆ ತಿಳುವಳಿಕಿಲ್ಲ. ಗಣಿತ ಫಲ ಒಂದೇ, ಬೇರೆ ಅಲ್ಲೇ ಅಲ್ಲ, ಅದು ಅದರೊಳಗೆ ಬಂದದ್ದು ಗಣಿತ ರಾಮಾನಿ ಅಂತ ಹೇಳಿ ಹೇಳಿಬಿಟ್ಟಿದೆ ಜ್ಯೋತಿಷದಲ್ಲಿ. ಅಲ್ಲಿ ಗ್ರಹಗಳು ನಿಮ್ಮ ಗ್ರಹಗಳು ಫಲ ಕೊಡ್ತಾರೋ ಅಥವಾ ಕೂರಿಸ್ತಾರೋ ಅಂತ ಕೆಲವರು ನನಗೆ ಪ್ರಶ್ನೆ ಇಟ್ಟಿದ್ರು ಫಲ. ಅವಾಗ ನಾನು ಹೇಳಿದೆ ಅದಕ್ಕೆ, ಫಲ ಕೊಟ್ಟರೇನು ತೋರಿಸಿದ್ರಿ ಏನಪ್ಪ ನಿಮ್ಮದು ಅಲ್ಲ. ಅವರಿಗೆ ಫಲ ತೋರಿಸ್ತಾರೆ ಅಂತಾದರೆ ಅವರಿಗೆ ಪೂಜೆ ಯಾಕೆ, ಅವರೇ ಫಲ ಕೊಡ್ತಾರೆ ಅಂತಾದರೆ ಮತ್ತೆ ನಿಮ್ಮ ಕರ್ಮ ಆವರಣಾದಿಹ ಜಂತು ಪ್ರಾಕ್ತನ ನಿಜ ಕರ್ಮ ಮಾಡುವಂತಹದ್ದು ಕರ್ಮ ಫಲ ಎಲ್ಲಾಯಿತು ಇದನ್ನು ಕೇಳಿದರು. ಹಾಗಲ್ಲ, ಅವರು ತೋರಿಸ್ತಾರೆ, ಅವರು ಫಲ ಕೊಡೋರು ಅವರಲ್ಲ. ಅವರು ಇಂತಿಂಥ ಕಾಲದಲ್ಲಿ ಮಗು ಹೋಗ್ತಾರೆ, ಇಂಥ ಕಾಲದಲ್ಲಿ ಲಗ್ನ, ಇಂಥ ಕಾಲದಲ್ಲಿ ನೀನು ಜಮೀನು ಹಿಡಿತೀಯ, ಇಂಥ ಕಾಲದಲ್ಲಿ ನೀನು ವ್ಯಾಜ್ಯಕ್ಕೆ ಬೀಳ್ತೀಯ, ಎಲ್ಲ ವಿಷಯಗಳು ಅದನ್ನು ಜ್ಯೋತಿಷ್ ಶಾಸ್ತ್ರದಲ್ಲಿ ತೋರಿಸ್ತದೆ. ಈ ಅಣ್ಣ ತಮ್ಮಂದಿರ ವ್ಯಾಜ್ಯ ಮತ್ತೊಂದು ಮಗನಿಂದ ಎಲ್ಲದಕ್ಕೂ ಅದಕ್ಕೆ ಕಾರಣಗಳು ಜ್ಯೋತಿಷ್ ತೋರಿಸ್ತದೆ. ಹಾಗಿದ್ದರೆ ಅವಕ್ಕೆ ಪೂಜೆ ಏನು ಮಾಡಬೇಕು ಅಂತ ಕೇಳಿದ್ರು ತಂದು. ಆಗ ನಾನು ಹೇಳಿದೆ, ಪೂಜೆ ನಮ್ಮ ಹೃದಯ. ಯಾಕೆಂದರೆ ಒಂದು ಎಲ್ಲದಕ್ಕೂ ನಾವೊಂದು ಭಾವನಾತ್ಮಕವಾಗಿ ನೋಡುವಂತಹದ್ದು ನಮ್ಮ ಭಾರತೀಯರ ಒಂದು
ಮೂಲ ಒಂದು ವಿಚಾರ ಅದು. ಅದಕ್ಕೆ ಈ ನಿಮಗೊಂದು ಪತ್ರ ಕೊಡ್ತಾನೆ ಒಂದು ಪೋಸ್ಟ್ ಮೇನ, ಅವ್ನು ಬಂದ ಕೂಡಲೇ ಅವನಿಗೆ ಎರಡು ದೌಡಿ ಹೊಡೆದು ಕಳಿಸ್ತೀರೋ ಅಥವಾ ಅವನಿಗೆ ಗೌರವ ಕೊಡ್ತೀರೋ, ಅವನು ಗೌರವ ಕೊಟ್ಟರೆ ನಾಳೆ ಪತ್ರವನ್ನು ಸರಿಯಾದ ರೀತಿ ಕೊಡ್ತಾರೆ. ಹಾಗೆ ನಮ್ಮ ಭಾವ ಈ ಗ್ರಹಗಳು ಫಲ ತೋರಿಸೋರಾದರೂ ಆ ತೋರಿಸುವಿಕೆಯಲ್ಲಿ ನಮಗೆ ನಂಬಿಕೆ ಉಂಟು, ಗ್ರಹಗಳು ದೇವರೇ ಆಗಿದ್ದಾರೆ. ಗ್ರಹಾಧೀನ ಜಗತ್ತಿರುವಂತ ಕರ್ಮಾನುಸಾರವಾಗಿ ಗ್ರಹಗಳು ಕೊಟ್ಟರು, ಆದರೆ ಆ ಕಾಲಕ್ಕೆ ಅವರು ಕೊಡ್ತಾರಲ್ಲ, ನಮ್ಮದು ನಮಗೆ ಫಲ ಕೊಡ್ತಾರಲ್ಲ, ಅದಕ್ಕಾದರೂ ನಾವು ಅವರನ್ನು ಪೂಜೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ಆ ಫಲ ಅವರು ಕೊಟ್ಟಿದ್ರು. ಇನ್ನೊಂದು ನಮಗೆ ವಿಷಯ ಹೇಳ್ತೇನೆ, ಒಬ್ಬ 1,000 - 10,000 ರೂಪಾಯಿ ಒಬ್ಬರಿಗೆ ಕೊಟ್ಟಿದ್ದ, ಒಬ್ಬನ ಆಳನ್ನು ಕಳಿಸ್ತಾನೆ ಅಲ್ಲಿ ಹೋಗಿ ಅದನ್ನು ತಗೊಂಬಾಳೆ. ಆಗ ಅವನು ಏನು ಹೇಳ್ತಾನೆ, ನನಗೆ ಬಡ್ಡಿ ಕೊಡಲಿಕ್ಕೆ ಬಹಳ ಕಷ್ಟಪ್ಪ, ಸ್ವಲ್ಪ ನಿಮ್ಮ ಒಡೆಯದೇರಿ ಹೇಳಿ ಸ್ವಲ್ಪ ನನ್ನನ್ನು ಒಂದು ಉದ್ಧಾರ ಮಾಡಲಿ, ಬಡ್ಡಿ ಕೊಡಲಿಕ್ಕೆ ಆಗುವುದಿಲ್ಲ, ಬೋಲು ಹಣ ಕೊಡ್ತೇನೆ. ಹಾಗೆ ಯಜಮಾನ ನಂಬು ಅದನ್ನು ಅಲ್ಲ ಅಂತ ಹೇಳುವುದಿಲ್ಲ. ಈ ಹೋಗಿ ಆ ದುಡ್ಡನ್ನು ವಸೂಲು ಮಾಡಿಕೊಂಡು ಬರುವಂಥವನ ಪ್ರಾಮಾಣಿಕತೆ ಮೇಲೆ ಇರ್ತದೆ. ಹಾಗೆ ನವಗ್ರಹಗಳು ಪ್ರಾಮಾಣಿಕವಾಗಿ ನಮಗೆ ಕೊಡೋದು ನೋಡಿ. ಈ ಇದು ಕಥೆ, ಇದು ಕಥಾ ಅಂದರೆ ಒಂದು ದಿವಸ ನನಗೆ ಹಿಂಗೆ ಬಂತು. ಒಂದು ಮನುಷ್ಯ 100 ವರ್ಷ ಆಗಿ ನಿರುಣಾಮಾಗಿ ಶತವಸ್ಯ ಅರ್ಧ ರಾತ್ರಂಗೆ, 100 ವರ್ಷ ಆಯುಷ ಕೊಟ್ಟರೆ ಅರ್ಧ ರಾತ್ರಿ ಎಲ್ಲ ಕಳೆದಾಗ ನಾವು ಮರುಗೋದು ಸರಿಯಲ್ಲ, ನನಗೆ ಯಾಕೋ ಏನೋ ಅಷ್ಟು ಬಂತು. ಸ್ವತಃ ನಮ್ಮ ಈ ದೇವಸ್ಥಾನಕ್ಕೆ ಬಂದಾಗ ಕಥೆ ಬರೆಯುವ ಅಂತ ಹೇಳಿ ಬಂದು ಎಲ್ಲ ಚುಟುಕು 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 ಎಲ್ಲ ಹಿಂದಿನ ವಿಚಾರವಂತರಿ ವಿದ್ಯಾರ್ಥಿಗಳಿಗೂ ಮತ್ತು ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಮತ್ತು ಸುಮಂಗಲಿಯರಿಗೂ ಯಾರಿಗಾದರೂ ಓದಲಿಕ್ಕೆ ಬೇಸರ ಬಂದ ಸಂದರ್ಭದಲ್ಲಿ ಈ ಕಥೆಯನ್ನು ಬರೆದಿದ್ದೇನೆ. ಇದಕ್ಕೆ ನಾಗೇಂದ್ರ ನಿಧಿ ಅಂತ ಹೇಳಿ ಒಂದು ಹೆಸರಿಟ್ಟಿದ್ದೇನೆ. ಇದರಂತೆ ಮತ್ತು ಬೇರೆ ನಕ್ಷತ್ರ ನಿಧಿ, ಆಮೇಲೆ ತಾರಾನುಕೂಲ್ಯಂ, ಇದು ಇಡೀ ಜ್ಯೋತಿಷ್ಯ ಶಾಸ್ತ್ರದ ಆಚಾರ್ಯರ ಮೂಲ ಗುಟ್ಟಷ್ಟು ಏನೇನಿದೆ ಅದಕ್ಕೆ ನನಗೆ ಎಷ್ಟು ಬರೀಬೇಕು, ಅದು ಪೂರ್ತಿಯಾದಷ್ಟು ಬರೆದಿದ್ದೆ ಅಷ್ಟು ನಾನು ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ನನಗೆ ಬೇಕಾಗುವಷ್ಟು ಎತ್ತಿ ಹಿಡಿದು ಬರೆದಿದ್ದೇನೆ. ಅದಕ್ಕೆ ಸ್ವಾಮ ಸ್ವತಃ ಗುರುಸ್ಥಾನದಂಥವರ ಸಮೇತ ಇದು ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿಗಳಿಗೂ ವಿದ್ವಾಂಸರಿಗೂ ಎಲ್ಲರಿಗೂ ಬೇಕು ಈ ಗ್ರಂಥ ಅಂತ ಆ ರೀತಿಯಿಂದ ಅದು ನಡೀತಾ ಇದೆ. ಅದು 2-3 ಸಲ ಪ್ರಿಂಟ್ ಕಂಡಿದೆ. ಹೀಗೆ ಪುಸ್ತಕಗಳನ್ನು ಬರೆಯೋದು ಒಂದು ವಿಚಾರ, ಆದರೆ ಯಾವ ಪುಸ್ತಕಗಳನ್ನು ನನ್ನ ಸ್ವಂತ ಕಲ್ಪನೆಯನ್ನು ನಾನು ಬರೆಯೋನಲ್ಲ, ಅದಕ್ಕೊಂದು ಆಧಾರ ಇದ್ದರೇನೆ ನಾನು ಅದನ್ನು ಬರೆಯುವಂಥದ್ದು. ಅದೇ ಪ್ರಕಾರವಾಗಿ ಕೆಲವು ಪುಸ್ತಕಗಳು ಹೊರಟಿದೆ. ಇನ್ನು ನೀವು ಏನಾದರೂ ವಿಚಾರಗಳಿದ್ದರೆ, ನೀವು ಕಥೆ ಪುಸ್ತಕ ಏನಿದು ನಾಗೇಂದ್ರ ನಿಧಿ ಏನು ಅದ್ರ ಬಗ್ಗೆ ಹೇಳ್ತೀರಾ? ಇದು ಕಥೆಯ ಪುಸ್ತಕ ಅಲ್ಲ, ಇದು ಬರೀ ಕಥೆ ಅಲ್ಲ, ನಾಗೇಂದ್ರ ನಿಧಿ ದರ್ಶನ. ಯಾಕೆ ಹಾಗೆ? ಹಾ, ನಾಗೇಂದ್ರ ನಿಧಿ ಯಾಕೆ ಬರದೆ ಅಂತ ಕೇಳಿದ್ರೆ, ತಲೆಯಲ್ಲಿ ಇರುವಂತಹದ್ದು ನನ್ನ 90 ವರ್ಷದಲ್ಲಿ ನನ್ನ ಪೂರ್ತಿಯಾದಂತಹದ್ದು ಯಾವ ಗ್ರಂಥವನ್ನು ನೋಡದೆ ಇದು ಬರೆದದ್ದು. ಆದ್ದರಿಂದ ನಾಗೇಂದ್ರ ನಿಧಿ ಅಂದರೆ ನಮ್ಮ ತಲೆಯಲ್ಲಿ ಇರುವಂತಹದ್ದೇ ವಿಚಾರವಾದಂತಹದ್ದು, ಅಮೂಲ್ಯವಾದ ವಿಚಾರಕ್ಕೆ ನಿಧಿ ಅಂತ ಹೇಳ್ತಾರೆ. ಆದ್ದರಿಂದ ಬರೆದದ್ದು. ಇನ್ನು ನಾಗೇಂದ್ರ ಅಂದರೆ ಅಂಕಶಾಸ್ತ್ರ ಪ್ರಕಾರವಾಗಿ 230 ಆಗುತ್ತದೆ. ಅದರಿಂದ ಆ 230 ಕಥೆಗಳು ಇಲ್ಲಿದೆ. ನಿಧಿ ಅಂತಂದರೆ 90 ಅಂಕಶಾಸ್ತ್ರ ಪ್ರಕಾರ. ಆದ್ದರಿಂದ 90 ವರ್ಷದ ನಾಗೇಂದ್ರನು ತನ್ನ ಮಿದಳ ಪಟದಲ್ಲಿ ಇರುವಂತಹದ್ದನ್ನು 230 ಕಥೆಗಳನ್ನು ಬರೆದದು. ಹೇಳುವುದರಿಂದ ಅರ್ಥ ಒಂದು ರೀತಿಯಿಂದ ಬರೆದದ್ದು. ಅದಕ್ಕೆ ವಿವರಣೆ ಇದರೊಳಗೆ ಇದೆ ಮತ್ತು ಇನ್ನೂ ವಿಶಾಲವಾಗಿ ವಿವರಣೆ ಕೊಟ್ಟಿದ್ದೇನೆ. ಅದನ್ನು ನೋಡಿದವರು ಸಂತೋಷ ಪಡ್ತಾ ಇದ್ದಾರೆ. ಇನ್ನೂ ಅನೇಕ ಗ್ರಂಥಗಳನ್ನು ನೀವು ಬರೆದಿದ್ದೀರಿ, ಅನೇಕ ಲೇಖನಗಳನ್ನು ಅನೇಕ ಪತ್ರಿಕೆಗಳಿಗೆ ಸಂದರ್ಶನಗಳು ಬರ್ತಿದ್ದೀರಿ. ಅವಕ್ಕೆಲ್ಲವೂ ಸೇರಿ ಇವತ್ತು ಕೂಡ ನಿಮ್ಮ ಸಮಯಕ್ಕೆ ಮತ್ತು ಇಷ್ಟೆಲ್ಲ ವಿಚಾರವನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದವನ್ನು ಹೇಳ್ತೇನೆ. ನಮಸ್ಕಾರ. ಜ್ಯೋತಿಷ್ಯಶಾಸ್ತ್ರವನ್ನು ಬೇರೆಯವರಿಗೆ ನಾನು ಕೋಟ್ಯಾಂತರ ಜನರಿಗೆ ನಾನು ಜ್ಯೋತಿಷವನ್ನು ಹೇಳಿ ಅವ್ರ ಹತ್ರೆಲ್ಲ ಹೇಳಿದ್ದು ಫಲ ಆಯಿತೋ ಹೇಗೆ ಅಂತ ನೋಡೋದು ಬೇಡ. ಇದು ಸತ್ಯ ಅಂತ ಎನ್ನುವುದ್ರ ಬಗ್ಗೆ ನನ್ನ ಜಾತಕವನ್ನೇ ನಾನು ನೋಡಿದಾಗಲೇ ಈ ನಿಮಗೆಲ್ಲ ಕಾಣಬಹುದು. ನನಗೆ ಈ ಕಿವಿ ಹೋಗಿದೆ. 30 ವರ್ಷದ ಹಿಂದೆ ನನಗೆ ಆ ಯೋಚನೆ ಇತ್ತು. ನವಮಾಯ ತೃತೀಯ ಧೀಯುತ ನಚ ಸೌಮ್ಯೈರ ಶುಭಾ ನಿರೀಕ್ಷಿತ ನಿಯಮಾಶ್ರವಣೋಪಘಾತದ ರಥವೈಕೃತ್ಯಕರಾಶ್ಚ ಸಪ್ತಮೇ ಅಂತ ಆಚಾರ್ಯರ ವಚನ. ಇದು ವರಾವೀರರ ವಚನ ನೋಡಿ ಎಷ್ಟು ಸತ್ಯ ಹೇಳಿ. ಈ 30 ವರ್ಷದ ಹಿಂದೆ ಅಕಸ್ಮಾತ್ ನಾನು ಕುಂತಿದ್ದೇನೆ. ಕೇತುದಶ ಪ್ರಾರಂಭ ಆಯಿತು. ಏಕಾದಶದಲ್ಲಿ ಪಾಪಗ್ರಹಗಳಿದ್ದಾಗ ಕಿವಿ ಹೋಗುತ್ತದೆ, ಸಪ್ತಮದಲ್ಲಿ ಪಾಪಗ್ರಹಗಳಿದ್ದಾಗ ಹಲ್ಲು ಹೋಗುತ್ತದೆ ಅಂತ ಆಚಾರ್ಯರ ವಚನ ಉಂಟು. ಹಾಗಾಗಿ ಆ 30 ವರ್ಷದ ಹಿಂದೆ ಕೇತುದಶ ಬಂತು ಅಂತ ಆದ ಕೂಡಲೇ ಆ ಭಕ್ತಿಯಲ್ಲಿ
ನಾನು ಕೂತಾಗ ತಪ್ಪಂತೂ ಹೋಗಿ ಹೋಯ್ತು. ಇದು ಜ್ಯೋತಿಷ್ ಶಾಸ್ತ್ರ ನಮ್ಮ ಜಾತಕವನ್ನೇ ನಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇರುವ, ಮತ್ತು ಬೇರೆಯವ್ರ ಹತ್ರ ಹೊಕ್ಕಿಳಿ ಹೇಗಿರೋ ಇದು ನಾನು ಹೇಳಿದ ಫಲ ಸರಿ ಆಯ್ತು ಅನ್ನೋ ಕೇಳೋ ಪ್ರಶ್ನೆ ಬರೋದಿಲ್ಲ. ಆಮೇಲೆ ನನಗೆ ಏಳನೇ ವರ್ಷದಲ್ಲಿ ನನಗೆ ಸಪ್ತಮದಲ್ಲಿದ್ದ ಪಾಪಗ್ರಹಗಳ ದಶೆ ಶುರುವಾಯಿತು. ಪೂರಾ ಹಲ್ಲು ಹೋಯ್ತು, ಅಷ್ಟು ಹಲ್ಲು ಕಿದ್ದಿದ್ದೆ. ರಥವ ಈ ಕೃತ್ಯ ಕರಾಷ್ಟ ಸಪ್ತಮೆ, ಸಪ್ತಮದಲ್ಲಿ ಪಾಪಗ್ರಹಗಳಿದ್ದರೆ ಹಲ್ಲಿನ ದೋಷ ಉಂಟಾಗ್ತದೆ. ಇದೆಲ್ಲ ಸತ್ಯವಾದ ವಿಷಯಕ್ಕೆ ನಾವು ಅದನ್ನು ಮರೆಮಾಚಲಿಕ್ಕೆ ಆಗೋದಿಲ್ಲಪ್ಪ. ಆ ಪ್ರಪಂಚ ಹುಟ್ಟಿ ಕೊನೆಯ ಮುಗುತಾಯ ಆಗುವಲ್ಲಿವರೆಗೂ ಇರುವಂತಹದ್ದು ನಾವು ಬಿಟ್ಟರೂ ನಮ್ಮನ್ನು ಜ್ಯೋತಿಷ್ ಶಾಸ್ತ್ರ ಬಿಡೋದಿಲ್ಲ. ಆದರೆ ಶಾಸ್ತ್ರದಲ್ಲಿ ಎರಡು ಬಹಳ ಮುಖ್ಯವಾದದ್ದು, ಒಂದು ವೈದ್ಯವೂ ಹೌದು ಆಮೇಲೆ ಜ್ಯೋತಿಷವೂ ಹೌದು. ಆದರೆ ವೈದ್ಯ ಏನು ಕೇಳಿದ್ರೆ ನಾವು ವೈದ್ಯಶಾಸ್ತ್ರ ಇದ್ದಲ್ಲಿ ಹೋಗಿ ನಾವು ಅದನ್ನು ವಿಚಾರ ಮಾಡಿ ನಾವು ಬದುಕಬೇಕು. ಜ್ಯೋತಿಷಾಸ್ತ್ರ ಹಾಗಿಲ್ಲ, ನಾವು ಇದ್ದಲ್ಲೇ ಬಂದು ನಮ್ಮನ್ನು ಹೆಡಗುರಿಗೆ ಕಟ್ತದೆ. ಇಷ್ಟು ಫರಕು ಅದಕ್ಕೆ. ಆದರೆ ಇದು ಎರಡೂ ನಿಜವಾಗಿ ನೇತ್ರ ಸ್ಥಾನದಲ್ಲಿ ಕಾಲಪುರುಷನಿಗೆ ಇದೆ ಅಂತ ಹೇಳ್ತೇಳೋದು ಒಳ್ಳೆಯ ಎಲ್ಲರಿಗೂ ಸನ್ಮಂಗಲ ಆಗಲಿ. ಜ್ಯೋತಿಷಾಸ್ತ್ರದಲ್ಲಿ ಅವರ ಜಾತಕವನ್ನು ಹುಟ್ಟಿದ ಕಾಲವನ್ನು ನಿರ್ಣಯ ಮಾಡಿ ಜಾತಕವನ್ನು ಮಾಡಿ ಯೋಗ್ಯ ಜ್ಯೋತಿಷಿಗಳ ಹತ್ರ ಕಲಿತು ಮುಂದೆ ತಿಳ್ಕೊಂಡು ಬಂದರೆ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗಬಹುದು, ಮಕ್ಕಳ ಜೀವನಕ್ಕೆ. ಕಾರಣ ಏನು ಕೇಳಿದರೆ, ವಿದ್ಯಾಸ್ಥಾನಾಧಿಪೋ ವಾ ಬುಧ ಗುರು ಕವಿಭಿ ಸಂಯುತ ಕೇಂದ್ರಗೇ ವಾ. ವಿದ್ಯಾಸ್ಥಾನ ಅಲ್ಲಿ ವಿದ್ಯಾಸ್ಥಾನಕ್ಕೆ ಯಾವ ಗ್ರಹ ಎಲ್ಲಿ ದೃಷ್ಟಿ ಕೊಟ್ಟಾಗ ಯಾವ ಮುಹೂರ್ತದಲ್ಲಿ ಅದನ್ನು ಮುಹೂರ್ತ ಆರಂಭ ಮಾಡಬೇಕು ಹೇಳೋದನ್ನು ಜ್ಯೋತಿಷಾಸ್ತ್ರ ನಿಮ್ಗೆ ತೋರಿಸ್ತದೆ. ಅದಲ್ಲದೆ ಮಾಡಬಾರದ ಕೆಲಸ ಯಾವಾಗಲಾದರೂ ಮಾಡಿಕೊಂಡು ಹೋದರೆ ಅವನು ಅವಿದ್ಯಾವಂತನಾಗಿ ಬರ್ತಾನೆ, ಮಾರ್ಕ್ಸ್ ಸಿಗೋದಿಲ್ಲ. ಅದು ಅಷ್ಟಕ್ಕೂ ತಜ್ಞರಾದ ಜ್ಯೋತಿಷಿಗಳ ಹತ್ರ ನಮ್ಮ ಇಡೀ ಜೀವನದ ವರ್ಷ ಪ್ರಕರ್ತವ್ಯ ಏತದ್ದು ಸಮಾಚಾರ ಇತ್ತು. ಪ್ರತಿ ವರ್ಷ ಒಂದು ಸಲ ಗೋಚರದಲ್ಲೆಲ್ಲ ಬದಲಾವಣೆ ಗ್ರಹಗಳು ಹೊಂದೋದಾದ್ದರಿಂದ ಆಗ ಒಂದು ಸಲ ನಮ್ಮ ಜಾತಕವನ್ನು ಸಹಜವಾಗಿ ವಿದ್ಯಾವಂತರ ಹತ್ರ ತೋರಿಸಿ ಅದರ ಬಗ್ಗೆ ಇರುವಂತಹದ್ದನ್ನು ಮನಗಂಡು ಮುಂದೆ ನೀವೆಲ್ಲ ಸುಖವಾಗಿ ಬಾಳಬೇಕು. ಯಾಕೆಂದರೆ ಹಳೆ ಬರಹದಲ್ಲಿ ಎರಡಿದೆ, ಎರಡು ಯಾವುದು ಅಂತ ಕೇಳಿದರೆ, ಸತಿತಾಯುಷಿ ನಷ್ಟಸ್ಯ ದಾಮಯೇಶ ಚಿಕಿತ್ಸಿತಂ ಯಥಾ ಸತ್ತಪಿ ತೈಲಾದೋ ದೀಪಂ ವಾತ್ಯ ನಿವಾತ್ಯ. ಮನುಷ್ಯ ಬಾಳೋದು ನಮ್ಮ ಪ್ರಯತ್ನದ ಮೇಲಿಂದ ಬಾಳಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದೆ. ಹೇಗೆ ದೀಪವನ್ನು ಎಣ್ಣೆ ಬತ್ತಿ ಇದ್ರೂ ಸಹ ದೀಪವು ಗಾಳಿಯಿಂದ ನಂದಿ ಹೋಗ್ತಿದೆಯೋ ಹಾಗೆ ಮನುಷ್ಯನೂ ಸಮೇತ ಅಕಾಲದಲ್ಲಿ ಮರಣ ಆಗುವಂತಹದ್ದಕ್ಕೆ ಅದಕ್ಕೆ ಜ್ಯೋತಿಷಾಸ್ತ್ರದ ಸಹಾಯದ ಮೇಲಿಂದ ಪೂರ್ಣ ಆಯುಷ್ಯವನ್ನು ಅವನು ಪಡೀಲಿಕ್ಕೆ ಸಾಧ್ಯ ಇದೆ ಹೇಳೋದನ್ನು ಅವನು ಹೇಳಿದ್ದನ್ನು ದೀಪದ ಉದಾಹರಣೆ ಕೊಟ್ಟಿದ್ದಾರೆ ಆಚಾರ್ಯರೇ. ಆ ದೀಪಕ್ಕೆ ಎಣ್ಣೆ ಬತ್ತಿ ಇದೆ, ಅದು ಯಾಕೆ ನಂತು ಕೇಳಲಿಕ್ಕೆ ನಮಗೆ ಹೊಕ್ಕೆ ಇಲ್ಲ, ಅದು ಗಾಳಿ ನೆನೆಸಿಬಿಡ್ತದೆ. ಹಾಗೆ ಇವನು ಮಾಡಬಾರದ ಕೆಲಸದಲ್ಲಿ ಆಯುಷ್ಠೇತ್ ಕರ್ಮಶಕ್ತಿ ಸಾತ್ ದೀರ್ಘ ಮಧ್ಯ ಅಲ್ಪದ ಆಯುಷ. ಆಯುಷ್ಯ ಇವನು ಕರ್ಮಶಕ್ತಿಯಿಂದ ಹೆಚ್ಚು ಮಾಡಿಕೊಳ್ಬಹುದು, ಕಡಿಮೆಯೂ ಮಾಡಿಕೊಳ್ಬಹುದು. ಮತ್ತು ಮನುಷ್ಯನು ಪರೇಶಾಂ ಉಪಕಾರಾರ್ಥಂ ಯಜ್ಜೀವತಿ ಸಜೀವತಿ ಸಜೀವೇ ಆಗಿ ಬಾಳಬೇಕು. ಜೀವಿ ಸಜೀವಿಯಿಂದ ಎರಡು ಜನರನ್ನು ಕಂಡರು ನಮ್ಮ ಪ್ರಾಚೀನರು. ಜೀವಿಯೆಂದರೆ ಯಾರು ತನ್ನ ಹೊಟ್ಟೆ ಹೊರಕೊಳ್ಳು ಜೀವಿ, ಆದರೆ ಪರರಿಗೆ ಉಪಕಾರ ಮಾಡಿ ತಾನೂ ಜೀವಿಸಿದ ಅವನು ಸಜೀವಿ ಅಂತಾಯ್ತು. ಹಾಗೆ ಸಜೀವಿಯಾಗಿ ಬಾಳಲಿಕ್ಕೆ ಮೊದಲನೇ ಜ್ಯೋತಿಷಾಸ್ತ್ರ, ಅದಕ್ಕೆ ಸೂರ್ಯನ ಅನುಗ್ರಹ ಮತ್ತು ನಿಮ್ಮ ಹಣೆ ಬರಹ ಇದೆಲ್ಲ ಸಂಬಂಧಪಡ್ತದೆ. ಇಷ್ಟಾಗಿ ಎಲ್ಲರೂ ದೇಶಕ್ಕೆ ಒಳ್ಳೆಯದಾಗಲಿ. ಕಾಲೇ ವರ್ಷದ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭಿರಹಿತೋ ಬ್ರಾಹ್ಮಣಾಸ್ಸಂತು ನಿರ್ಭಯಾ ಸಜ್ಜನಾಸ್ಸಂತು ನಿರ್ಭಯಾ ಅಧನಾಸ್ಸಧನಾಸ್ಸಂತು ಸರ್ವೇಶ ಶತಾಂ ಶತಾಂ. ಓಂ ಶಾಂತಿ ಶಾಂತಿ ಶಾಂತಿ.